ಸುಂದರ ಮೈಸೂರನ್ನ ಸಮೃದ್ಧ ಮೈಸೂರು ಮಾಡ್ತೇವೆ ಅಂತ ಹೊರಟಿದ್ದೇವೆ ನಾವೀಗ. ಯಾರೊಂದಿಗೆ ಕೇಳಿದ್ರು ನಾವೇ ಈ ಟೀಮಲ್ಲೇ ಹೋಗ್ಬೇಕು. ಈಗ ಕಾನ್ಸೆಪ್ಟ್ ಇಷ್ಟೇ, ನಮ್ಮ ತಾಲೂಕಿನಲ್ಲಿ ಎಲ್ಲಾ ಫೆಸಿಲಿಟಿಗಳು ಇರಬೇಕು. ಯಾರೊಬ್ಬ ಫಾರಿನಲ್ಲಿ ಇದ್ದಾಮ, ಒಂದು ಊರಲ್ಲಿ ಉಳ್ಕೋತೇನೆ, ಇಲ್ಲೇ ಒಂದು ಸಣ್ಣ ಆದಾಯ ಇಲ್ಲ, ಅಪ್ಪ ಅಮ್ಮನ ಜೊತೆಗೆ ಇರ್ತೇನೆ ಅಂತ ಹೇಳಿದ್ರೆ ಇಲ್ಲೆಲ್ಲ ಫೆಸಿಲಿಟಿ ಇದ್ರೆ ಮಾತ್ರ ನೋಡಪ್ಪ ನಾವು. ಇದ್ರೆ ಅಪ್ಪ ಅಮ್ಮನ ಕರ್ಕೊಂಡು ಹೋಗಿ ಫಾರಿನ್ಗೆ ಹೋಗ್ತಾನೆ, ಇಲ್ಲ ಅಪ್ಪ ಅಮ್ಮನ ಇಲ್ಲಿ ಬಿಟ್ಟು ಅವ್ನು ಫಾರಿನ್ ಅಲ್ಲಿ ಇರ್ತಾನೆ. ಆ ದೃಷ್ಟಿಯಿಂದ ಫೆಸಿಲಿಟಿ ಅಂತ ಹೇಳಿದ್ರೆ ಅದು ರಸ್ತೆ ಇದೆ, ಮೊಬೈಲ್ ನೆಟ್ವರ್ಕ್ ಇದೆ, ಆಮೇಲೆ ನೀರಾವರಿ ಇದೆ, ಎಲ್ಲವೂ ಬೇಕು ಅಂತ ಈ ಕಲ್ಪನೆಯಲ್ಲಿ ಫೆಸಿಲಿಟಿ ದೃಷ್ಟಿಯಿಂದ ಒಂದು ಅರ್ಥ ಆಯ್ತಲ್ಲ ಒಂದು ಕಾನ್ಸೆಪ್ಟ್. ಊರಲ್ಲಿ ಸರಿಯಾದ ಆಸ್ಪತ್ರೆ ಇಲ್ಲ ಅಂದ ತಕ್ಷಣ ಅದಕ್ಕೋಸ್ಕರನೇ ಊರಿಗೆ ಬರೋಲ್ಲ, ಅದಕ್ಕೋಸ್ಕರನೇ ಅಪ್ಪ ಅಮ್ಮನೂ ಇಲ್ಲಿ ನಿಲ್ಸಲ್ಲ, ಮನಸ್ಸಿನಲ್ಲಿ ಉಳಿದ್ಬಿಡ್ತದೆ ಆ ಊರಲ್ಲಿ ಸರಿ ಇಲ್ಲ ಅಂತ. ನಾವು ಅದನ್ನು ಬದಲಾಯಿಸ್ಲಿಕ್ಕಿದೆ ಅಲ್ಲ, ನನಗೆ ಅದಲ್ಲ, ನನಗೆ ಬೈಂದೂರಲ್ಲಿ ಡಯಾಲಿಸಿಸ್ ಬೇಕು, ಅದಕ್ಕೆ ಏನ್ ಮಾಡ್ಬೇಕು? ಇಲ್ಲ ನನಗೆ ಅದ್ಯಾವುದು ಪ್ರಶ್ನೆ ಇಲ್ಲ, ನಂಗೆ ಡಯಾಲಿಸಿಸ್ ಮಿಷಿನ್ ಬೇಕು, ಅದಕ್ಕೆ ಏನೇನು ಬೇಕು, ಏನೇನು ಕೊರತೆ ಇದೆ ನೀವು ಲಿಸ್ಟ್ ಮಾಡ್ಕೊಳ್ಳಿ. ಅದನ್ನು ಮೇಲ್ಗಡೆ ಸರ್ಕಾರದಲ್ಲಿ ಏನ್ ಮಾತಾಡ್ಬೇಕು ಅದು ನನ್ನ ಜವಾಬ್ದಾರಿ ಇದೆ, ಆದ್ರೆ ಫೈಲ್ ರೆಡಿ ಮಾಡೋದು ನಿಮ್ ಜವಾಬ್ದಾರಿ. ಡಯಾಲಿಸಿಗೋಸ್ಕರ ಉಡುಪಿ ಹೋಗುದು, ಮಣಿಪಾಲ್ ಹೋಗುದು, ಇಲ್ಲಿ ಇರ್ಬೇಕು. ನೀವು ಮೆಷಿನ್ ಗೌರ್ಮೆಂಟ್ ನಲ್ಲಿ ಇಲ್ವಾ, ಪ್ರೈವೇಟ್ ಅಲ್ಲಿ ಡೊನೇಷನ್ ಅಲ್ಲಿ ತರಿಸಿ ಕೊಡ್ತಾರೆ, ಆದ್ರೆ ಬೇಕಾದ್ದು ಹ್ಯಾಂಡಲ್ ಮಾಡೋದು ನಿಮ್ ಜವಾಬ್ದಾರಿ. ಡಯಾಲಿಸಿಸ್ ಅನ್ನೋದು ನಮ್ಮೂರಲ್ಲಿ ಇಲ್ಲ ಅಂತ ಆಗ್ಬಾರ್ದು. ನಮ್ಮ ಆಸ್ಪತ್ರೆ ಏನಾಗ್ಬೇಕಿತ್ತು, ನಮ್ಮೂರಲ್ಲಿ ಏನೇನ್ ಬೇಕಿತ್ತು, ಏನೇನ್ ಸಮಸ್ಯೆ ಇದೆ ಹೇಳಲಿಕ್ಕೆ ನಿಮ್ಮ ಹತ್ರ ಕಂಟೆಂಟ್ ಇದೆಯಾ, ರೆಡಿ ಇರಿ, ಎಲ್ಲಿ ಬೇಕಿದ್ರು ಬರ್ತೇವೆ ನಾವು. ಅದರಲ್ಲಿ ಬೆಸ್ಟ್ ಕೊಡ್ಲಿಕ್ಕೆ ಏನಾಗಬೇಕು ಅನ್ನೋದಕ್ಕ ನಿಮ್ಮ ಹತ್ರ ಒಂದು ನೋಡ್ರಿ. ಎಲ್ಲಿ ಒಂದ್ ಕಡೆ ದುಡ್ಡಿ ಅದು ಮಾಡಿ ಓಡುದು ಅಂದ್ರೆ ಅನ್ನೋ ರೀತಿಗಿಂತ ಇಲ್ಲ, ನಮ್ಗೆ ಎಕ್ಸ್ಟ್ರಾ ಕಾಳಜಿ ಇದೆ ಊರಿಗೋಸ್ಕರ, ಸೊ ಇದಿಷ್ಟು ನಮ್ಗೆ ಆಗ್ಬೇಕಿತ್ತು, ಹೀಗೆ ಕೊರತೆ ಇದೆ ಅನ್ನುವಂಥದ್ದು ಹೇಳಲಿಕ್ಕೆ ನಿಮ್ಮ ಹತ್ರ ಇರ್ತದಲ್ವಾ? ಎಸ್, ಥ್ಯಾಂಕ್ ಯು. ಕ್ರೈಮ್ ರೇಟ್ ಉಳಿದ ಕ್ಷೇತ್ರಕ್ಕಿಂತ ಹೆಚ್ಚು ಅಂತ ಅನ್ಸ್ಕೊಳ್ಳಿಕ್ಕೆ ಒಂದು ಕಾರಣ ವೆಹಿಕಲ್ ಎಕ್ಸ್ಪೆಂಡ್ ಯಾವ್ದೆಲ್ಲ ಮಾಡಿದ್ರೆ ನಾವು ಆ ರೀತಿ ರೇಷೋ ಕಮ್ಮಿ ಮಾಡ್ಬೋದು ಅನ್ನೋದಕ್ಕೆ ಮತ್ತೆ ಏನಾದ್ರು ಒಂದಷ್ಟು ನಾನೊಂದು ರಿಕ್ವೆಸ್ಟ್ ಮಾಡಿದ್ದೇನೆ ಪ್ರಿವಿಯಸ್ ಮತ್ತು ಸರ್ಕಲ್ ಅವರಿಗೆ, ನೀವು ಯಾವುದೋ ಪಾರ್ಟಿ ಏಜೆಂಟ್ ಅಂತ ಅನ್ಸ್ಕೊಳ್ಳಿಕ್ ಹೋಗ್ಬಾರ್ದು. ಸರ್ಕಲ್ ಅವರಿಗೆ ಹೇಳಿದ್ದೇನೆ ಅಲ್ಲಿಗೆ ಅರ್ಥ ಪ್ರಾಬ್ಲಮ್ ಕಮ್ಮಿ ಆಗ್ತದೆ. ಡಿಪಾರ್ಟ್ಮೆಂಟ್ ಬಗ್ಗೆ ಒಮ್ಮೆ ಕಾನ್ಫಿಡೆನ್ಸ್ ಬಂತಂದ್ರೆ ನ್ಯಾಯ ಸಿಗ್ತದೆ ಕಂದಿಸಿಬಿಟ್ರೆ ಅನ್ನೆಸೆಸರಿ ಡೆವಲಪ್ಮೆಂಟ್ಗೆ ಹೋಗುದಿಲ್ಲ. ಸೊ ಆ ರೀತಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ. ನನಗೆ ಈಗಿರುವ ಆಫೀಸರ್ ಬಗ್ಗೆ ನನಗೆ ಕಂಪ್ಲೇಂಟ್ ಇಲ್ಲ, ಮತ್ತು ನಾವು ಸಹಿತ ತುಂಬ ಇನ್ವಾಲ್ವ್ ಆಗ್ಬಾರ್ದು. ಸಮಾಜ ಹೇಗೆ ನಡ್ಕೊಂಡು ಹೋಗ್ಬೇಕು ಒಳ್ಳೇದು ಅನ್ನೋದಕ್ಕೆ ನೀವು ಪ್ಲಾನ್ ಮಾಡಿ ಅಂತ ಹೇಳಿದ್ದೇನೆ. ನೋಡಿ ಅಂತ ಓವರ್ ಡಿಸ್ಟರ್ಬೆನ್ಸ್ ಬಂದು ಅದನ್ನು ಹೇಳಿ ಬಟ್ ನಾವೊಂದು ಸಮೃದ್ಧ ಬೆಂಗಳೂರು ಅಂತ ಇಟ್ಕೊಳ್ಳುವಾಗ ಅಲ್ಲೊಂದು ಶಾಂತಿಯೂ ಇರಬೇಕಲ್ಲ, ಇಲ್ಲದಿದ್ರೆ ಅದೇ ನೆಗೆಟಿವ್ ಆಗಿ ತಾಲೂಕು ಹೊರಗೆ ಹೋಗ್ಬೋದು. ಕಾನ್ಸೆಪ್ಟ್ ನಮ್ದು ಡೆವಲಪ್ ಆಗ್ತಾ ಇರುವಾಗ ಈ ವಿಷಯ ಬರ್ಬೋದು ಆಗಲಿ. ಸೊ ಇದಿಷ್ಟು ನಿಮ್ಮ ಸಿಮೆಂಟ್ ಮತ್ತು ಇದೆಲ್ಲವೂ, ಆದರೆ ಒಟ್ಟು ಕೋಆರ್ಡಿನೇಷನ್ ಪೆಂಡಿಂಗ್ ಇದೆ. ಅದು ಒಂದ್ಸರ್ತಿ ನನಗೆ ನಿಮ್ಮ ಕಡೆಯಿಂದಲೂ ರಿಪೋರ್ಟ್ ಹೇಳಿ ನಾನು ಒಂದಷ್ಟು ಪ್ಯಾಕೇಜ್ ನೋಡಿದ್ದೇನೆ. ವಿಶೇಷ ನೆಗ್ಲೆಕ್ಟ್ ಆಗುವಾಗಿಲ್ಲ, ನೇರ ಆದಾಯದ ವಿಷಯ, ಬಟ್ ಯಾವುದೇ ಕಾರಣಕ್ಕೂ ಜನರಿಗೆ ಕೊಡೋ ಸರ್ವಿಸ್ ಅಲ್ಲಿ ನಿಧಾನ ಆಗ್ಬಾರ್ದು. ಮೀನುಗಾರಿಕೆ ತೊಂದರೆ ಅಂತಂದ್ರೆ ಎಲ್ಲವೂ ಸ್ಲೋ ಆಗಿ ಶುರು ಆಗ್ತದೆ, ತುಂಬಾ ತೊಂದರೆ ಆಗ್ತದೆ. ಪಟ್ಟಣ ಪಂಚಾಯತ್ ಸೆಂಟ್ರಲ್ ಅಲ್ಲದು, ಸೊ ಇದು ಸೆಂಟ್ರಲ್ಲಿ ಸಮಸ್ಯೆ ಇದೆ, ದೊಡ್ಡ ಸಮಸ್ಯೆ. ಬೇಗ ಏನು ಹೇಗೆ ನೋಡ್ತದೆ ಪ್ರಾಮಾಣಿಕವಾಗಿ ಬೆಂಗಳೂರಿನ ಒಂದು ಅಭಿವೃದ್ಧಿಯಲ್ಲಿ ಭಾಗಿಯಾಗ್ತದೆ, ಬೆಂಗಳೂರಿನ ಅಭಿವೃದ್ಧಿಯಲ್ಲಿ ಸಮಸ್ಯೆ ಆಗ್ತದೆ. ನಿಮ್ಮ ಪ್ರಕಾರ ಎಲ್ಲವೂ ಸರಿಯಾಗಿ ಆಗ್ತಾ ಇದೆ, ಯಾವುದೂ ಲೇಟ್ ಆಗ್ತಾ ಇಲ್ಲ, ಯಾರಿಗೂ ಸಮಸ್ಯೆ ಮಾಡ್ತಾ ಇಲ್ಲ, ಪಾಪದವರಿಗೆ ಬಡವರಿಗೆ ಸಮಸ್ಯೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇದ್ರೆ ಸಂತೋಷ, ನನ್ಗೆ ಒಂದು ರಿಪೋರ್ಟ್ ಕೊಟ್ಟಿದ್ದೇನೆ. ಅದು ಅವರೆಲ್ಲರಿಗೂ ದಾಖಲೆ ತರಲಿಕ್ಕೆ ಹೇಳಿದ್ದಾರೆ, ಎಲ್ಲರೂ ದಾಖಲೆ ತಂದಿದ್ದಾರೆ, ಇವತ್ತು ಬೆಳಿಗ್ಗೆ ತಂದ್ಕೊಡ್ತಾರೆ. ತುಂಬ ಇದೆ, ನಾನು ಬಂದ ವಿತ್ ಪ್ರೂಫ್ ಕಂಪ್ಲೇಂಟ್ ಇದೆ, ನಾನೇನು ಟೆನ್ಷನ್ ಇಲ್ಲ, ಬಟ್ ತುಂಬ ತೊಂದರೆ ಕೊಡ್ತಾ ಇದ್ದಾರೆ, ವೆರಿ ಕ್ಲಿಯರ್. ಇಲ್ಲಿ ಏನೇ ಸ್ಟಾಫ್ ಇಲ್ಲ ಅಂತ ಹೇಳಿ ಯಾವುದೇ ಕೆಲಸ ನಿಲ್ಲಿಸೋದಿಲ್ಲ. ಇನ್ನು ಕೆಲವು ಏನು ಅವೈಜ್ಞಾನಕ್ಕೆ ಹೇಳ್ತೇವೆ, ಕೆಲವೊಮ್ಮೆ ಸರ್ಕಾರ ಕಾನೂನುಗಳು ಜನಸಾಮಾನ್ಯ ಬೈಯುವುದಿಲ್ಲ, ಅದಕ್ಕೆ ಸರಿಯಾಗಿ ಇನ್ನೊಂದು 6,000 ರೂಪಾಯಿ ಬಾಕಿ, ಮತ್ತೊಂದು ಕಡೆ 2,000 ರೂಪಾಯಿ ಬಾಕಿ. ಕೆಲವೊಮ್ಮೆ ದೊಡ್ಡ ಸಮಸ್ಯೆಗಳು, ಒಳ್ಳೆ ಅಧಿಕಾರಿಗಳಿದ್ದರು, ಜನರ ಸಹಯೋಗ ಸಿಕ್ಕಿದೆ, ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಕನಿಷ್ಠ ಒಂದು ಸಮಾಧಾನ ಆದರೂ ಮಾಡ್ಬೋದು ಅಂತ. ಸೊ ಅಲ್ಲಿಗೆ ಒಂದು ತಾಲೂಕನ್ನ ಸಮೃದ್ಧವಾಗಿ ಕಟ್ಟಲಿಕ್ಕೆ ಎಲ್ಲ ಅಧಿಕಾರಿಗಳದ್ದು, ಸಾಮಾಜಿಕ ಕಾರ್ಯಕರ್ತರದ್ದು, ಮಾಧ್ಯಮದವರದ್ದು ಎಲ್ಲರ ಸಹಾಯವನ್ನು ಕೇಳ್ತಿದ್ದೇನೆ. ಸಭೆಯಿಂದ ಸಭೆಗೆ ನಾನು ಇರುವುದಿಲ್ಲ, ನಾನು ಸಭೆಯೊಳಗೂ ಇರ್ತೇನೆ, ಸಭೆಯ ಬೆನ್ನಿಗೂ ಇರ್ತೇನೆ, ಸಭೆ ಆಗದೇ ಇದು ಚಿಂತೆ ಇಲ್ಲ. ಇಂಡಿವಿಜುವಲ್ ನಾನು ರಿಪೋರ್ಟ್ ಕೇಳಿದ್ದೇನೆ, ನಾನು ರೆಗ್ಯುಲರ್ ಫಾಲೋ ಅಪ್ ಮಾಡ್ತೇನೆ, ನನಗೆ ಆಯಾ ರಿಪೋರ್ಟ್ಗಳು ಬೇಕು. ಮುಂದಿನ ಸಭೆಯಲ್ಲಿ ಕೊಡ್ತೇವೆ ಅನ್ನೋ ಸಬ್ಜೆಕ್ಟ್ ಇಲ್ಲ, ನಿಮ್ಮ ಇಂಟ್ರೆಸ್ಟಿಂಗ್ ಮೇಲೆ ಇವತ್ತು ಕೊಟ್ಟರೆ ನಾಳೆ ಕೊಟ್ಟರೆ ನಾನು ಖುಷಿ ಪಡ್ತೇನೆ. ಆದರೆ ಕೊನೆಗೆ ಒಂದು 10 ದಿವಸ 15 ದಿವಸದಲ್ಲೂ ನಾನು ವಾಪಸ್ ಕೇಳ್ತೇನೆ. ನಮ್ಮೆಲ್ಲರ ಸಹಕಾರ ಇರಲಿ, ಪ್ರೀತಿ ಇರಲಿ, ಊರಿನ ಕೆಲಸ ಮಾಡ್ತೇವೆ, ಸಾಮಾಜಿಕ ಕೆಲಸ ಮಾಡ್ತಿದ್ದೇವೆ, ಸೇವೆ ಮಾಡ್ತಿದ್ದೇವೆ ಮನೋಭಾವದಲ್ಲಿ. ಆಸ್ಪತ್ರೆಗಳ ದೃಷ್ಟಿಯಿಂದ ಅಥವಾ ನಿಮ್ಮ ಡಿಪಾರ್ಟ್ಮೆಂಟ್ ದೃಷ್ಟಿಯಿಂದ ನಿಮಗೆ ಏನು ಕೊರತೆ ಇದೆ ಅಂತ ಅನ್ನಿಸ್ತದೆ?
ನಾನು ನಿಮ್ಮ ಜೊತೆಗಿದ್ದರೆ ಏನೇನು ತರಬೇಕು ಅಂತ ನಿಮ್ಗೆ ಕಲ್ಪನೆ ಇದೆ, ಯಾವ ನಮಗೆ ಸಮಸ್ಯೆ ಆಗ್ತಿದೆ ಅನ್ನೋದನ್ನು ನೀವು ಹೇಳಬೇಕು. ಜನ ಹೇಳೋದು ಆಮೇಲೆ ನಾನು ನಿಮ್ಮ ಹತ್ರ ಕೇಳ್ತೇನೆ. ನಿಮ್ಮ ಕಡೆಯಿಂದಲೇ ಕೊರತೆ ಅಂತ ಕಾಣ್ತದಲ್ಲ, ಇಂಥದ್ದು ಅಗತ್ಯ ಬೇಕಿತ್ತು, ಇಂಥದ್ದು ಇರ್ಬೇಕಿತ್ತು ಅನ್ನೋದು ಅಂಥದ್ದು ಏನೋ ಲಿಸ್ಟ್ ಮಾಡ್ಕೊಳ್ಲಿಕ್ಕೆ ಆಗ್ತದಾ ಅಥವಾ ಮಾಡಿದ್ದೆ ಅನ್ನೋದು ಇದೆಯಾ ಅಥವಾ ತಕ್ಷಣ ಹೇಳುವಂತ ಏನಾದ್ರು ಪಾಯಿಂಟ್ಸ್ ಇದೆ ನಿಮ್ಮ ಹತ್ರ? ನನಗೆ ಬೈಂದೂರಲ್ಲಿ ಡಯಾಲಿಸಿಸ್ ಬೇಕು, ಅದಕ್ಕೆ ಏನ್ ಮಾಡ್ಬೇಕು ನಿಮ್ ಕಡೆಯಿಂದ? ಇಲ್ಲ, ನನಗೆ ಅದ್ಯಾವುದು ಪ್ರಶ್ನೆ ಇಲ್ಲ, ನಂಗೆ ಡಯಾಲಿಸಿಸ್ ಮಿಷಿನ್ ಬೇಕು. ಅದಕ್ಕೆ ಏನೇನು ಬೇಕು, ಏನೇನು ಕೊರತೆ ಇದೆ ನೀವು ಲಿಸ್ಟ್ ಮಾಡ್ಕೊಳ್ಳಿ. ಅದನ್ನು ಮೇಲ್ಗಡೆ ಸರ್ಕಾರದಲ್ಲಿ ಏನ್ ಮಾತಾಡ್ಬೇಕು ಅದು ನನ್ನ ಜವಾಬ್ದಾರಿ ಇದೆ. ಆದ್ರೆ ಫೈಲ್ ರೆಡಿ ಮಾಡೋದು ನಿಮ್ ಜವಾಬ್ದಾರಿ. ಡಯಾಲಿಸಿಸ್ಗೋಸ್ಕರ ಉಡುಪಿ ಹೋಗುದು, ಮಣಿಪಾಲ್ ಹೋಗುದು, ಇಲ್ಲಿ ಇಲ್ಬೇಕು. ನೀವು ಮಿಷಿನ್ ಗೌರ್ಮೆಂಟ್ ನಲ್ಲಿ ಇಲ್ವಾ, ಪ್ರೈವೇಟ್ ಅಲ್ಲಿ ಡೊನೇಷನ್ ಅಲ್ಲಿ ತರಿಸಿಕೊಡ್ತಾರೆ. ಆದ್ರೆ ಬೇಕಾದ್ದು ಹ್ಯಾಂಡ್ ಮಾಡೋದು ನಿಮ್ ಜವಾಬ್ದಾರಿ. ಡಯಾಲಿಸಿಸ್ ಅನ್ನೋದು ನಮ್ಮೂರಲ್ಲಿ ಇಲ್ಲ ಅಂತ ಆಗ್ಬಾರ್ದು. ಇಪ್ಪತ್ತು ಪಾಯಿಂಟ್ ಗೊತ್ತಿದೆ, ಅದು ತಾಲೂಕು ಆಸ್ಪತ್ರೆ ಅಪ್ಗ್ರೇಡ್ ಆಗಬೇಕು, ಆಗ ಫೆಸಿಲಿಟಿ ಬರ್ತದೆ ಅಂತ. ನಂದು ಇದು ಎಕ್ಸ್ಟ್ರಾ ಡಿಮಾಂಡ್ ಇದು, ಅದು ಡಿ ಎಚ್ ಓಗೂ ನಿನ್ನೆ ಹೇಳಿದ್ದೇನೆ. ಡಯಾಲಿಸಿಸ್ ಮೆಷಿನ್ ಬೇಕು, ಇದೇ ಪ್ರಶ್ನೆ ಹೇಳಿದ್ರೆ ಅಲ್ಲ. ಸರಿ ಇದೆ, ಎಮರ್ಜೆನ್ಸಿ ಅಂತ ಹೇಳುವಾಗ ಇದೊಂದು ಆಪ್ಷನ್ ಮಾಡುವ ಅಂತ ಹೇಳ್ತಾರೆ. ಬೆಂಗಳೂರಿನಲ್ಲಿ ನಾನು ಸೆಕ್ರೆಟರಿ ಕೇಳಿದಾಗ ಹೇಳಿದ್ದಾರೆ, ನಿಮಗೆ ಅಷ್ಟು ಅಗತ್ಯ ಇದೆ ಅಂತ ಹೇಳಿದ್ರೆ ನಿಮ್ಮ ಡಿ ಎಚ್ ಓ ಟಿ ಎಚ್ ಓಗೆ ಮಾತಾಡಿ ಒಂದು ಫೈಲ್ ರೆಡಿ ಮಾಡಿ ಅಂತ ಹೇಳಿದ್ದಾರೆ, ಒಂದು ರೆಡಿ ಮಾಡಿ. ಡಯಾಲಿಸಿಸ್ ಗೆ ಯಾವ ಊರಿಗೆ ಇಲ್ಲ, ಬೆಂಗಳೂರಲ್ಲಿ ಇದೆ ಅಂತ ಆಗ್ಬೇಕು. ಅದೊಂದು ಇಂಪಾರ್ಟೆಂಟ್, ನಿಮ್ಮೊಂದು ಅದೊಂದು ಟಾಸ್ಕ್ ಅಂತ ಇಟ್ಬಿಡಿ. ಅದಕ್ಕೆ ಆರೋಗ್ಯ ಇಲಾಖೆಗೆ ಮಾಡ್ಲಿಕ್ಕೆ ರೆಡಿ ಇದೆ ನಾನು. ಓಕೆ ಸರಿ, ಬೇರೆ ಅದೇ ಸರ್, ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಒಂದು ಎರಡು ಮೂರು ದಿವಸ ಕೊಡಿ. ಬೇರೆ ಅಂದ್ರೆ ಸ್ವಲ್ಪ ಸ್ವಲ್ಪ ವೇಕೆನ್ಸಿ ಇದೆ, ಏನ ವೇಕೆನ್ಸಿ ಅದನ್ನ ನಾವು ಡಿ ಎಚ್ ಸರಿ ಬರ್ತಿದ್ದೇವೆ, ಎಲ್ಲ ಬಿಲ್ ಆದ್ರೆ ನಾವು ಜಾಸ್ತಿ ಕೊಡ್ಬೋದು. ಇದು ಒಟ್ಟು ಎಲ್ಲ ಇಲಾಖೆಗಳ ಸಭೆ ಅಂತ ಇದೆ. ನನಗೆ ನೀವು ಮೆಡಿಕಲ್ನವರೇ, ಒಂದಷ್ಟು ಆರೋಗ್ಯ ಕೇಂದ್ರಗಳಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟ ಇಂಡಿವಿಜುವಲ್ ನಿಮಗೆ ಬೇರೆ ಸಭೆ ಇತ್ತು. ಅಲ್ಲಿ ಖಾಲಿ ನಿಮ್ಮ ಇಲಾಖೆದು ಮಾತ್ರ ವಿಷಯ, ತುಂಬಾ ಕಂಪ್ಲೇಂಟ್ಸ್ ಬಂದ ನಮ್ಮ ಹತ್ರ ಸ್ಟಾಕ್ ಇದೆ. ಗೋವಿಂದೂರು ಆಸ್ಪತ್ರೆಯಿಂದ ಹಿಡಿದು ಸೆಂಟ್ರಲ್ ನಾರಾಯಣ ಹಾಸ್ಪಿಟಲ್ ವರೆಗೂ ಅದನ್ನು ಬೇರೆ ಒಂದು ಡಿಸ್ಕಸ್ ಮಾಡೋಣ. ಅದಕ್ಕೆ ಒಂದಷ್ಟು ಹಂತಕ್ಕೆ ರೆಡಿ ಇದೆ, ನಾನು ನಿಮ್ಮ ಇಂಟರ್ನಲ್ ರಿಪೋರ್ಟ್ ಕೇಳ್ತೇನೆ. ಇದು ಯಾವುದೋ ಒಂದಷ್ಟು ಪ್ರಾಜೆಕ್ಟ್ ಮತ್ತೆ ಎಲ್ಲದರಲ್ಲಿ ಅಷ್ಟು ಟೈಮ್ ಸಾಕಾಗಿ ಅಲ್ಲಿ ಇನ್ನೂ ಡೆಪ್ತಿಗೆ ಹೋಗ. ಮತ್ತೆ ಏನಾಗಿ ಹೇಳ್ದಲ್ಲ, ಎರಡೇ ಕಾನ್ಸೆಪ್ಟ್, ಜನ ಕೇಳಿ ನಾನು ನಿಮ್ಮ ಹತ್ರ ಕೇಳ್ತೇನೆ, ನಿಮ್ಗೆ ಏನ್ ಬೇಕು ಅದನ್ನು ನಾನು ಕೇಳಿ ಅಂತ ಕ್ಲಿಯರ್ ಆಯ್ತಲ್ವಾ? ಎಸ್. ನಮ್ಮ ಆಸ್ಪತ್ರೆ ಏನಾಗ್ಬೇಕಿತ್ತು, ನಮ್ಮ ಊರಲ್ಲಿ ಏನೇನ್ ಬೇಕಿತ್ತು, ಏನೇನ್ ಸಮಸ್ಯೆ ಇದೆ ಹೇಳಲಿಕ್ಕೆ ನಿಮ್ಮ ಹತ್ರ ಕಂಟೆಂಟ್ ಇದೆಯಾ, ರೆಡಿ ಇರಿ, ಎಲ್ಲಿ ಬೇಕಿದ್ರು ಬರ್ತೇವೆ ನಾವು. ಅದರಲ್ಲಿ ಬೆಸ್ಟ್ ಕೊಡ್ಲಿಕ್ಕೆ ಏನಾಗ್ಬೇಕು ಅನ್ನೋದಕ್ಕ ನಿಮ್ಮ ಹತ್ರ ನೋಡಿರ್ಲಿ. ಯಾವಾಗ ಎಲ್ಲಿ ಒಂದ್ ಕಡೆ ದುಡ್ಡಿ ಅಂತ ಮಾಡಿ ಓಡಿದೆ ಅನ್ನೋ ರೀತಿಗಿಂತ ಇಲ್ಲ, ನಮ್ಗೆ ಎಕ್ಸ್ಟ್ರಾ ಕಾಳಜಿ ಇದೆ ಊರಿಗೋಸ್ಕರ, ಸೊ ಇದಿಷ್ಟು ನಮ್ಗೆ ಆಗ್ಬೇಕಿತ್ತು, ಹೀಗೆ ಕೊರತೆ ಇದೆ ಅನ್ನುವಂತ ನಮ್ಗೆ ಹೇಳಿಕ್ ನಿಮ್ಮ ಹತ್ರ ಇರ್ತದಲ್ವಾ? ಎಸ್. ಥ್ಯಾಂಕ್ ಯು. ಇದೆಯಾ
ಆಕ್ಸಿಡೆಂಟ್ ಮೇಜರ್ ಆಫ್ ಇನ್ಸುಲಿನ್ ಪ್ಲಾನಿಂಗ್ಸ್ ಅಲ್ಲಿ ಅದ್ರ ಸಮಸ್ಯೆಗಳು ಮತ್ತೆ ಆ ಟೈಮಲ್ಲಿ ಮರಳಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಬೈಕ್ ಫ್ಲೈ ಓವರ್ ಬೇಕಾದ್ರೆ ಬೇಡ ಅದು ಎರಡು ಕಡೆ ಡಿವೈಡ್ ಆಗ್ತದೆ, ನಗರ ಡೆವಲಪ್ಮೆಂಟ್ ಫ್ಲೈಓವರ್ ಆಗ್ತದೆ, ಯುಡಿಎಲ್ ಆಗ್ತದೆ ನಮ್ಮ ರೈಲ್ವೆ ಟ್ರ್ಯಾಕ್ ಹೋಗ್ತದಲ್ಲ ಅಲ್ಲಿ ಸಹಜವಾಗಿ ರಸ್ತೆಗಳಿಂದಲೇ ಇರೋದ್ರಿಂದಾಗಿ ಯೂಸ್ ಟು ರೈಲ್ವೆ ಟ್ರ್ಯಾಕ್ ನೇ ರಸ್ತೆಗಳಿಗೆ ಯೂಸ್ ಮಾಡ್ತಾ ಇದ್ದಾರೆ. ಶಡನ ರೈಲ್ ಬಂದು ಆಕ್ಸಿಡೆಂಟ್ ಆಗಿ ಸುಮಾರು ನಮ್ಮ ವರ್ಷಕ್ಕೆ 70 ಯುಡಿಎಲ್ ಆದ್ರೆ 20 ರಿಲೇಟೆಡ್ ಆಕ್ಸಿಡೆಂಟ್ ರೈಲ್ವೆ ಯುಡಿಎಲ್ಗಳು ಈ ರೈಲ್ವೆ ಆಕ್ಸಿಡೆಂಟ್ ಆಗಿರ್ಬೋದು. ಸೊ ಅವ್ರಿಗೆ ರಸ್ತೆ ವ್ಯವಸ್ಥೆ ಸಮಸ್ಯೆ ಗೊತ್ತಾಗಿರ್ಬೋದು ಅಥವಾ ಅವ್ರಿಗೆ ಅವೇರ್ನೆಸ್ ಇದ್ದಾಗ ಸಮಸ್ಯೆಗಳು ಇರ್ಬೋದು. ಅದು ಬಿಟ್ಟರೆ ಇದು ಟಾಪಿಕ್ಸ್. ಓಕೆ, ಒಂದು ಟಾರ್ಗೆಟ್ ಇಟ್ಕೊಳ್ಳೋಣ. ಒಂದು ವರ್ಷದ ಆರು ತಿಂಗಳಿಂದ ನೀವು ಹೇಳಿ ಟಾಪಲ್ಲಿ ಬಾಟಮಿಗೆ ಹೋಗ್ಬೇಕು, ನಮ್ಮಲ್ಲಿ ಬಾರಿ ಕಮ್ಮಿ ಅಂತ ಯಾವುದೆಲ್ಲ ಮಾಡಿದ್ರೆ ನಾವು ಆ ರೀತಿ ರೇಷೋ ಕಮ್ಮಿ ಮಾಡ್ಬೋದು ಅನ್ನೋದಕ್ಕೆ ಮತ್ತೆ ಏನಾದ್ರು ಒಂದಷ್ಟು ಒಂದೇ ಸ್ಪಾಟ್ ಅಲ್ಲಿ ಎರಡು ಕಡೆ ಎರಡು ಡೆತ್ಗಳಾಗಿತ್ತು ಅಂದ್ರೆ ಸ್ಪಾಟ್ ಅಲ್ಲಿ ಡೆತ್ ಆಯ್ತು ಅಂದ್ರೆ ಅದನ್ನ ಬ್ಲಾಕ್ ಸ್ಪಾಟ್ ಅಂತ ಸಂಬಂಧಿಸಿದ್ವಿ. ಸೊ ಆ ತರ ಸ್ಪಾಟ್ ಗಳನ್ನ ಗುರುತಿಸ್ಕೊಂಡಿದ್ವಿ. ಅಲ್ಲಿ ಸಂಬಂಧಪಟ್ಟಂತೆ ಅಯ್ಯಪ್ಪಿಂದ ರಸ್ತೆಯಿಂದ ಅಲ್ಲಿ ಹಂಸಾಕ್ಸಕ್ಕೆ ನಮ್ಗೆ ಯಾವ್ದೇ ಪ್ರಾಬ್ಲಮ್ಸ್ ಗಳಿಲ್ಲ. ಬಟ್ ಅದು ಎನ್ಎಚ್ ಆಗಿರುತ್ತೆ. ನಾವೇನ್ ಮಾಡ್ತಾ ಇದೀವಿ, ಬ್ಯಾರಿಕೇಡ್ಸ್ ಗಳನ್ನ ಹಾಕ್ಸ್ತಾ ಇದೀವಿ. ಬಟ್ ಬ್ಯಾರಿಕೇಡ್ಸ್ ಹಾಕಿದ ಮೇಲೆ ಅಲ್ಲಿ ಆಟೋ ರಿಕ್ಷಾದವರು ಸ್ಥಳೀಯರು ಎಷ್ಟು ಜನ ನಮಗೆ ಕೋಆಪರೇಟ್ ಮಾಡ್ತಾರೆ ಅದ್ರ ಮೇಲೆ ಗುರುತಿಸ್ಕೋಬಹುದು. ನೈಟು ಅದೇ ತರ ಬಿಟ್ಟು ಅಂತಂದ್ರೆ ನೈಟು ಆಲ್ಮೋಸ್ಟ್ ಸ್ಪೀಡ್ ಅಲ್ಲಿ ಇರ್ತಾರೆ ಮತ್ತೆ ಅವ್ರಿಗೆ ರಿಫ್ಲೆಕ್ಟ್ ಆಗಲ್ಲ. ಆ ಟೈಮಲ್ಲಿ ಒಳಗ್ಬಿಟ್ಟು ಅದಕ್ಕೆ ಇಂಜುರೀಸ್ ಆಗಂತಾರೆ. ಒಂದು ಬ್ಯಾರಿಕೇಡ್ ಮಾಡ್ತಾ ಇದ್ರೆ ಅದರಿಂದ 12 ಸುಮಾರು ಎನ್ ಜಿ ಓದವ್ರು ನಮಗೆ ಕೈ ಜೋಡಿಸಿ ಮಾಡಿಸಿ ಡ್ಯಾಮೇಜ್ ಆಗ್ತಕ್ಕಂಥದ್ದಕ್ಕೆ ಅಲ್ಲಿ ಆಟೋ ರಿಕ್ಷಾದವ್ರ ಜೊತೆ ಕೋಆಪರೇಟ್ ಮಾಡಿ ಮತ್ತೆ ಅದಕ್ಕೆ ಇನ್ವಾಲ್ವ್ ಆದ್ರೆ ಮತ್ತೆ ಇನ್ನು ಸಿಸಿ ಕ್ಯಾಮೆರಾ ಬ್ಯಾರಿಕೇಡ್ ಇದರಲ್ಲಿ ಮೇಜರ್ ಡಿಕ್ರೀಸ್ ಹಾಕಿಕೊಡೋದು ರೇಷಿಯೋ ಅಂತ ಮಾಡ್ಬೋದು. ಓಕೆ, ಇದನ್ನು ಉಳಿತದೆ ಅಂತಂದ್ರೆ ನೀವು ಇದನ್ನು ಎಷ್ಟು ಬೇಗ ಆಯ್ತು ಅಷ್ಟು ಬೇಗ ನೀವು ಹೋಮ್ವರ್ಕ್ ಮಾಡಿ ಡೋನರ್ಸ್ ಮಾಡ್ಕೊಂಡು ಕೆಲಸ ಮಾಡಿಬಿಟ್ಟು ಬಟ್ ಅದು ಪ್ಲಾನ್ ಇಸ್ಕೊಳ್ಳಿ. ಸೊ ಆಗ ಅಷ್ಟು ಕಮ್ಮಿ ಆಗ್ತದೆ ಅಂತ ಆಯ್ತಲ್ವಾ. ಇನ್ನು ಏನಂತೇಳಿ ಒಂದ್ಸತಿ ನೀವು ಕೊಟ್ಟಿಗ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಕೂತು ಒಂದು ಪ್ಲಾನ್ ಕೊಡು. ಯಾವುದೇ ಕಾರಣದಿಂದ ಇಷ್ಟು ಆಕ್ಸಿಡೆಂಟ್ ಗಳು ಕಮ್ಮಿ ಆಗ್ತದೆ, ಇಷ್ಟು ಅಪರಾಧಗಳು ಕಮ್ಮಿ ಆಗ್ತದೆ ಅಂತ ಹೇಳಿದ್ರೆ ಏನ್ ಆಗ್ಬೇಕಂತ ಪ್ಲಾನ್ ಇದೆ. ಒಂದು ರೋಡ್ ಆಕ್ಸಿಡೆಂಟ್ 100 ಹೇಳಿದ್ದೇನೆ ಅಲ್ವಾ, ಇಯರ್ಲಿ 15 ಪಾರ್ಟ್ ಸ್ಪಾಟ್ ಇದ್ರೆ 100 ತಗೊಂಡ್ರೆ ಇಂಜುರಿಸ್ ಗಳು 85 ನಿಮ್ಗೆ ಅಲ್ಲೇ ನೀವು ಬೇಕಾದ ಏನ್ ಹೇಳಿದ್ರೆ ಪೆಟ್ಟು ತಿನ್ಕೊಂಡು ಸುಮ್ಮನೆ ಇರ್ಬೋದು. ಪೆಟ್ಟು ತಿನ್ಕೊಂಡು ಸುಮ್ಮನೆ ಇರೋದೊಂದು ಪೆಟ್ಟು ತಿನ್ಕೊಂಡು ಮಾಡ್ತಾರೆ ಆಗ್ಲಿ ಎಲ್ಲೋ ಒಂದ್ ಕಡೆ ಅದನ್ನ ಕಮ್ಮಿ ಮಾಡ್ಲಿಕ್ಕೆ ಒಂದು ಪ್ಲಾನ್ ಇರ್ಬೋದಾ ಅಂತಾರೆ. ಅದಲ್ಲ ಮಾಡ್ತಾರಲ್ಲ ಲೋಕದ ಅದರಲ್ಲಿ ಮತ್ತೆ ಸಹಜವಾಗಿ ಈ ಲ್ಯಾಂಡ್ ಡಿಸ್ಪ್ಯೂಟ್ಸ್ ಗಳನ್ನ ನಾವು ಎಫ್ ಆರ್ ಮಾಡೋದಕ್ಕಿಂತ ಕೂರ್ಸ್ ಮಾತ್ರ ಕೆಲಸ ಮಾಡ್ತೀವಿ. ಬಟ್ ಯಾವ ಟೈಮ್ ಅದು ಸೀರಿಯಸ್ ಆಗಿ ಅಪ್ಲೈಸ್ ಬೇಕು ಅಂದ್ರೆ ನೀವು ಹೇಳ್ತಾರೆ ವಿಷಯ ದೊಡ್ಡ ಮಾಡ್ತಾರೆ ನಮ್ಗೆ ಬೇಕಲ್ಲ. ಸೊ ನೀವು ಅದಕ್ಕೆ ಏನಂತ ಆಲೋಚನೆ ಮಾಡಿ ಸ್ವಲ್ಪ ಆ ರೇಷನ್ ಕಮ್ಮಿ ಮಾಡ್ತೀವಿ. ಈ ಮಾಹಿತಿ ಗೊತ್ತಾದ ತಕ್ಷಣ ಅದಕ್ಕೆ ಮುಂದೆ ಹೋಗ್ಬೇಕಲ್ಲ. ಸೊ ಒಂದು ಆ ರೀತಿ ಡೋನರ್ಸ್ ಅನ್ನು ಹಿಡಿದಿ ಒಂದಷ್ಟು ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ ಸಬ್ಜೆಕ್ಟ್ ಸೇರಿಸಿದ್ರೆ ಒಂದು ಕಮ್ಮಿ ಆಗ್ತದೆ ಅಂತ ಹೇಳಿ ಇದಕ್ಕೂ ಒಂದು ಆಲೋಚನೆ ಮಾಡಿ. ನಮ್ಮಲ್ಲಿ ರಿಟೈರ್ಡ್ ಆರ್ಮಿ ಆಫೀಸರ್, ಪೊಲೀಸ್ ಆಫೀಸರ್ಸ್, ಪ್ರಿನ್ಸಿಪಲ್ಸ್ ಅಲ್ಲಿ ಇದ್ದಾರೆ, ಇನ್ಯಾರು ಮಕ್ಕಳ ಉಪಯೋಗಿಸ್ಬೋದು ನೋಡಿ. ಆಫ್ಟರ್ ಕೋರ್ಟಿ ಬರ್ತದೆ, ಅದಕ್ಕಿಂತ ಮೊದಲು ಏನಾದರೂ ಮಾಡ್ಲಿಕ್ಕಾಗ್ತದೆ. ಯಾವುದ ಗದ್ದೆಯಲ್ಲಿ ಗಲಾಟೆ ಮಾಡ್ತಾವೆ ಯಾರು ಹಿಡಿದ್ರು ಕೇಳುವುದಿಲ್ಲ. ಆದರೂ ಟ್ರೈ ಮಾಡೋ ನಾನೊಂದು ರಿಕ್ವೆಸ್ಟ್ ಮಾಡಿದ್ದೇನೆ ಪ್ರಿವಿಯಸ್ಲಿ ಮತ್ತು ಸರ್ಕಲ್ ಅವರಿಗೆ, ನೀವು ಯಾವುದೋ ಪಾರ್ಟಿ ಏಜೆಂಟ್ ಅಂತ ಅನ್ಸ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಸರ್ಕಲ್ ಅವ್ರಿಗೆ ಹೇಳಿದ್ದೇನೆ ಅಲ್ಲಿಗೆ ಅರ್ಥ ಪ್ರಾಬ್ಲಮ್ ಕಮ್ಮಿ ಆಗ್ತದೆ. ಡಿಪಾರ್ಟ್ಮೆಂಟ್ ಬಗ್ಗೆ ಒಮ್ಮೆ ಕಾನ್ಫಿಡೆನ್ಸ್ ಬಂತಂದ್ರೆ ನ್ಯಾಯ ಸಿಗ್ತದೆ ಅಂತ ಅನ್ನಿಸಿಬಿಟ್ರೆ ಅನ್ನೆಸರಿ ಡೆವಲಪ್ಮೆಂಟ್ಗೆ ಹೋಗುದಿಲ್ಲ. ಸೊ ಆ ರೀತಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ. ನನಗೆ ಈಗಿರೋ ಆಫೀಸರ್ ಬಗ್ಗೆ ನನಗೆ ಕಂಪ್ಲೇಂಟ್ ಇಲ್ಲ. ಮತ್ತು ನಾವು ಸಹಿತ ತುಂಬ ಇನ್ವಾಲ್ವ್ ಆಗ್ಬಾರ್ದು, ಸಮಾಜ ಹೇಗೆ ನಡ್ಕೊಂಡು ಹೋಗ್ಬೇಕು ಒಳ್ಳೇದು ಅನ್ನೋದಕ್ಕೆ ನೀವು ಪ್ಲಾನ್ ಮಾಡಿ ಅಂತ ಹೇಳಿದ್ದೇನೆ. ನೋಡಿ ಅಂತ ಓವರ್ ಡಿಸ್ಟರ್ಬೆನ್ಸ್ ಬಂದು ಹೇಳಿ ಬಟ್ ನಾವೊಂದು ಸಮೃದ್ಧ ಬೆಂಗಳೂರು ಅಂತ ಇಟ್ಕೊಳ್ಳುವಾಗ ಅಲ್ಲೊಂದು ಶಾಂತಿಯೂ ಇರಬೇಕಲ್ಲ. ಇಲ್ಲಿ ಅದೇ ನೆಗೆಟಿವ್ ಆಗಿ ತಾಲೂಕು ಹೊರಗೆ ಹೋಗ್ಬೋದು, ಕಾನ್ಸೆಪ್ಟ್ ನಮ್ದು ಡೆವಲಪ್ ಆಗ್ತಾ ಇರುವಾಗ ಈ ವಿಷಯ ಬರ್ಬೋದು. ಆಗಲಿ ಒಟ್ಟು ಕ್ಯಾಟ್ ಆಪರೇಷನ್ ಲೆಕ್ಕ ಹಾಕಿ ಮಾಡಿದಾಗ ನಮಗೆ ಒಟ್ಟು ಬೈಂದೂರಲ್ಲಿ 7 ಸಂಸ್ಥೆ ಇದೆ ಸರ್. ಮತ್ತೆ ಪ್ರತಾಪದಲ್ಲಿ ನಮಗೆ ಒಟ್ಟು 30 ಒಂದು ಸ್ಟಾಫ್ ಬೈಂದೂರಲ್ಲಿ ಮತ್ತೆ ಬೈಂದೂರಲ್ಲಿ 28 ಸ್ಟಾಫ್ ಇದೆ ಸರ್.
ಟೋಟಲ್ 59 ಸ್ಟಾಫ್ ಇದೆ, ಅದರಲ್ಲಿ 10 ಜನ ಬಂದಿದೆ, ಮತ್ತೆ 49 ಖಾಲಿ ಇದೆ. ಸೊ 59 ಫಿಲಪ್ ಆಗಿದೆ, ವೇಕೆಂಟ್ ಇದೆ. ಅದು ನಮಗೆ ತುಂಬಾ ದೊಡ್ಡ ಲ್ಯಾಂಗ್ ನಮಗೆ ಡಿಮಾಂಡ್ ಫೈಲ್ ರಿಕ್ವೆಸ್ಟ್ ಜಾಸ್ತಿ ಇದೆ. ಈ ತರ ಒಂದು ಹೈರಾಣಿಕೆ ಏನಿದೆ ಸರ್, ಪೋಸ್ಟ್ ಕಮಿಷನ್ ನನಗೆ ಮೂರು ಜಿಲ್ಲೆಯಲ್ಲಿ ಇದೆ ಸರ್, ದಕ್ಷಿಣ ಕನ್ನಡ, ಉಡುಪಿ, ಕಾರವಾರ. ಈ ಮೂರು ಜಿಲ್ಲೆ ಬಿಟ್ಟರೆ ಮತ್ತೆ ಬೇರೆ ಜಿಲ್ಲೆಗಳೆಲ್ಲ ತುಂಬಿ ತೊಂದ್ರೆ ಇದೆ, ಬೇರೆ ಬೇರೆ ಜಿಲ್ಲೆ ತಗೊಂಡು ಅದ್ರಲ್ಲಿ ತುಂಬಾ ಇದೆ ಸರ್, ತುಂಬಾ ಸ್ಟಾಫ್ ಮೆಂಬರ್ ಆಗಿ ಕೆಲವೊಂದು ಏರಿಯಾದಲ್ಲಿ ಅವಶ್ಯಕತೆ ತುಂಬಾ ಜಾಸ್ತಿ ಇದೆ. ಇದು ಕೂಡ ನಮ್ಮ ಹಿಂದೆ ಮತ್ತೆ ಹೊಸ ಆಸ್ಪತ್ರೆಗಳಂದ್ರೆ ಶಿರೂರಲ್ಲಿ ಆಗ್ಬೇಕು, ಕೋಳಿ ಫಾರ್ಮ್ಗಳು ನಮ್ಮಲ್ಲಿ ನೋಡೋದಾದ್ರೆ 126 ಕೋಳಿ ಫಾರ್ಮ್ಸ್ ಗಳಿವೆ, ಮತ್ತೆ 5 ಹೆಚ್ಚು ಹೆಚ್ಚು ಜಾನುವಾರು ಸಾಕುವ ಕುಟುಂಬಗಳಾದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ 3,700 ಕುಟುಂಬಗಳಿವೆ. ನಮಗೀಗ ಪೂರ್ತಾಗಿ ಏನಾಗಬೇಕಂದ್ರೆ ರಸ್ತೆಯಲ್ಲಿ ದಿನಕ್ಕೊಂದು ಜಾನುವಾರು ರಸ್ತೆ ಅಪಘಾತ ಗರಿಷ್ಠ 1 ಅಥವಾ 2 ದಿನ ಅವುಗಳನ್ನ ಮೊಬಿಲೈಸ್ ಮಾಡಲಿಕ್ಕೆ, ಅವುಗಳನ್ನ ಶೆಲ್ಟರ್ ಮಾಡಲಿಕ್ಕೆ ನಮ್ಮಲ್ಲಿ ಸರ್ಕಾರದ ಅವಕಾಶ ಇದೆ. ಈ ನಮ್ಮಲ್ಲಿ ಸರ್ಕಾರ ಏನು ಈ ಓವರ್ಕ್ ವಿಷಯದ ಕಾಯ್ದೆ ಬಂದ್ರೆ ಟ್ರಾನ್ಸ್ಪಿಕೇಟೆಡ್ ಅನಿಮಲ್ನ ನಾವು ಮೊಬಿಲೈಸ್ ಮಾಡಲಿಕ್ಕೆ ಘೋಷಣೆಗಳಿದ್ದಾರೆ. ಸೊ ಈ ಸ್ಟ್ರೀಟ್ ಕ್ರೌಸ್, ಅಬಾಂಡನ್ ಕ್ರೌಸ್, ಜನರು ಸಾಕಿಟ್ಟಾದ ಇದು ಮಾಡಲಿಕ್ಕೆ ನಮ್ಮಲ್ಲಿ ಅವಕಾಶ ಇಲ್ಲ. ಅದಕ್ಕಾಗಿ ಸರ್ಕಾರ ಪ್ರತಿ ತಾಲೂಕಿಗೆ ಒಂದು ಘೋಷಣೆ ಮಾಡುವಂತ ಆದೇಶ ಮಾಡಿದೆ. ಅದರ ಪ್ರಕಾರವಾಗಿ ನಾವು ಸ್ಥಳೀಯ ಆಡಳಿತದವರಿಗೆ ನಾವು ಘೋಷಣೆ ಜಾಗ ಮೀಸಲಿಟ್ಟು ಅಂತ ನಾವು ತುಂಬಾ ಸಲ ಬರೆದಿದ್ವಿ. ಅವರಿಂದ ಜಾಗ ಶಾಂಕ್ಷನ್ ಮಾಡಿದ್ರು, ಜಾಗ ಶಾಂಕ್ಷನ್ ಮಾಡಿದ್ರೆ ಸರ್ಕಾರದಿಂದ ನಾವು ಮುಂದೆ ಏನ್ ಕ್ರಮ ತಗೊಂಡಿದ್ದೆ ಜಾಗ ಆಗಿತ್ತು, ಅದು ಅರ್ಜೆಂಟ್ ಆಗಿದೆ ಸರ್. ಅದು ಆಕ್ಚುಲಿ ಅಲ್ಲಿ ಐಡೆಂಟಿಫೈ ಮಾಡಿರೋ ಜಾಗ ಆ ಲೊಕೇಶನ್ ಗೆ ಆ ಗ್ಯಾಟ್ ಘೋಷಾಲೆಗೆ ಅದು ಸೂಕ್ತವಾದ ಜಾಗ ಅಲ್ಲ ಸರ್. ಮತ್ತೆ ಆ ಜಾಗ ಈ ಕೊಲ್ಲೂರು ದೇವಸ್ಥಾನದ ಒಂದು ಘೋಷಾಲೆಗೆ ಒಂದು ಜಾಗ ಅಂತ ಆ ಜಾಗಕ್ಕೆ ಹತ್ರ ಇತ್ತು. ಆ ಕೊಲ್ಲೂರು ದೇವಾಲಯದ ಜಾಗ ಆದ್ರೆ ಕೊಲ್ಲೂರು ದೇವಾಲಯದಿಂದ ಆಡಳಿತ ನಡೆಸುವ ಒಂದು ಘೋಷಾಲೆ ಇತ್ತು ಸರ್. ಅದು ಜಾಗ ಶಾಂಕ್ಷನ್ ಆಗಿತ್ತು, ಅದು ಯಾವ ಅಂತ ನಮಗೆ ಸರ್. ನಮ್ಮ ಮೈಸೂರು ತಾಲೂಕಲ್ಲಿ 27,000 ಲೀಟರ್ ಪರ್ ಡೇ ಬಿಲ್ ಪ್ರೊಡಕ್ಷನ್ ಆಗುತ್ತೆ ಸರ್. ಈ 5 ರೂಪಾಯಿ ಸಬ್ಸಿಡಿ ಅನ್ನೋದು ಎಲ್ಲ ವರ್ಗದ ಜನರು ಕಳೆದ ಬಾರಿ ಕಳೆದ ಅಕ್ಟೋಬರ್ ತನಕ ಬಂದಿದೆ ಸರ್. ಈಗ ನಾನು ಅಲ್ಲಿ ಹೇಳಿದಾಗೆ ಕಾನ್ಸೆಪ್ಟ್ ನಿಮ್ಮ ಡಿಪಾರ್ಟ್ಮೆಂಟ್ ಹೇಗೆ ಅಪ್ಲೈ ಮಾಡ್ಕೋಬಹುದು ಅಂತ ಸದ್ಯ ಯೋಚನೆ ಮಾಡ್ತೀರಾ? ಅದರಲ್ಲಿ ಮನೆಯಲ್ಲಿ ಸಾಕೊಂಡು ಒಂದು ಸಣ್ಣ ಆದಾಯ ಮಾಡ್ಕೊಂಡಿರ್ತಾರೆ, ಅದಕ್ಕೆ ತುಂಬಾ ಸತಿ ತೊಂದರೆ ಆದಾಗ ಡಾಕ್ಟರ್ ಸಿಗುದಿಲ್ಲ, ಓಡಾಕ ಸಿಗ್ಲಿಲ್ಲ ಅಂದ್ರೆ ಎಲ್ಲ ಕಡೆ ಒಂದ್ ಸತಿ ಏನಾದ್ರು ಕಂಪ್ಲೇಂಟ್ ಕೇಳ್ತಾ ಇರ್ತಾರೆ. ಬಹುಶಃ KMF ಇಂದ ಒಂದ್ ಕಡೆಯಲ್ಲಿ ಯಾವ್ದೋ ಒಂದು ಸಿಸ್ಟಮ್ ಇರ್ತದೆ, ಆದ್ರೂ ಸಹಿತ ಅದಕ್ಕೂ ಧೈರ್ಯ ಕೊಟ್ಟಾಗ ದೊಡ್ಡ ನಷ್ಟ ಆಗುದಿಲ್ಲ, ಇನ್ನಿದ್ರೆ ಅದು ಪರಿಹಾರವೂ ಸ್ವತಂತ್ರ ಸೌಲಭ್ಯ ಸಿಗುದಿಲ್ಲ ಹಾಗೆಲ್ಲ ಇರ್ತದೆ. ಅಂತದೊಂದು ಸಪೋರ್ಟಿವ್ ಆದಂತ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಬೋದಾ? ಅದಕ್ಕೆ ಈ 108 ಏನು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಟಾಫ್ ಸ್ಟ್ರೆಂತ್ ಏನು ವರ್ಕ್ ಅಲೌಟ್ ಮಾಡ್ತಾರೆ, ಅದೇ ರೀತಿ ವೆಟರ್ನರಿ ಡಿಪಾರ್ಟ್ಮೆಂಟ್ ಅನ್ನು ಕೂಡ ಒಂದು ಪ್ರೈವೇಟ್ ಆಗಿ ಪ್ರತಿಯೊಂದು ತಾಲೂಕಿಗೆ ಒಬ್ಬ ವೆಟರ್ನರಿ ಆಫೀಸರ್, ಒಬ್ಬ ಡಿ ಗ್ರೂಪ್ ಕಂಪೌಂಡರ್, ಒಬ್ಬ ಡ್ರೈವರ್, 3 ಪೋಸ್ಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ. ನನಗೊಂದಿದ್ದು ಬೇರೆ ಬೇರೆ ತಾಲೂಕಲ್ಲಿ ಡಾಕ್ಟರ್ಸ್ಗಳು ಸಿಕ್ಕಿದ್ದಾರೆ ಅವರಿಗೆ, ನಮ್ಮ ಬೈಂದೂರು ತಾಲೂಕಲ್ಲಿ ಅವರಿಗೆ ಪ್ರೈವೇಟ್ ಇದರಲ್ಲಿ ಸ್ಯಾಲರಿ ಏನು ಕೊಡ್ತಾ ಇದ್ದಾರೆ, ಅದು ಬೆಂಗಳೂರು ಬೆಂಗಳೂರು ಸಿಕ್ಕಿಲ್ಲ. ಮತ್ತು ನಮ್ಮ 2-3 weeks ಅಲ್ಲಿ ಅದು ಫೈನಲೈಸ್ ಆಗಿ ನಾವು ಇನಾಗ್ರೇಟ್ ಮಾಡಬೇಕು ಸರ್. ಒಬ್ಬ ನಿಜವಾಗ್ಲೂ ಆ ಒಂದು ಸೇವೆ ತುಂಬಾ ಕಷ್ಟ ಇದೆ.
ಬಟ್ ನಾವು ಇಲ್ಲಿ ನೆಟ್ ಆಗ್ತಾ ಇದೆ, ಇಲ್ಲಿ ಏನು ಸಾಧ್ಯ ಪರಿಸ್ಥಿತಿ ಅಷ್ಟೇ, ಅದು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಈಗ ಇಲ್ಲಿ ಇವರು ಶುರು ಕೊಡ್ದಾಗ ಆಗ್ತದೆ ಸರ್, ಇವರು ಇಲ್ಲಿ ಮನ್ಸೆ ಮತ್ತೆ ಜಡ್ಕೊಂಡು ಸಾಧ್ಯ ಇದೆ ಶುರು ಕೊಡೋದಾಗ್ತದೆ. ನಾಲ್ಕು ಇನ್ವಿಟೇಷನ್ ಅಂತ ಆಗ್ತದೆ, ಬೆಂಗಳೂರು ಹಾಸ್ಪಿಟಲ್ ಆಗ್ತದೆ, ಬೆಂಗಳೂರು ಹಾಸ್ಪಿಟಲ್ ಒಂದು ಒಂದು ಸಿಟಿ ಮಾತ್ರ ಸಾಧ್ಯ. ಸೊ ಸ್ಟಾಫ್ ತುಂಬ ಅದು ಆಗಬೇಕಾಗಿದೆ. ಅದೇನಾದ್ರೂ ನಮಗೆ ಸ್ಯಾಂಕ್ಷನ್ ಆದ್ರೆ
ನಾವು ಅಲ್ಲಿ ಒಂದು ಡಿಪಾರ್ಟ್ಮೆಂಟ್ ಫಾರಂ ಮಾಡಿ ಅಲ್ಲಿ ಒಂದು ಡೆಮಾನ್ಸ್ಟ್ರೇಷನ್ ಪ್ಲಾಟ್ ತರ ಮಾಡಿ ಯಾವ ರೀತಿ ಮೈನರ್ ಫುಡ್ಸ್ ಬೆಳೆದು ಮಾಡಬೇಕು ಅನ್ನೋದನ್ನ ರೈತರಿಗೆ ತೋರಿಸೋದಕ್ಕೆ ಒಂದು ವ್ಯವಸ್ಥೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸರ್. ಅದೊಂದು ಪ್ರಸ್ತಾವನೆ ತಂದಿದೆ ಅನ್ನೋದನ್ನ ಬೇಕಾಗಿದೆ. ಅದ್ರ ಜೊತೆಯಲ್ಲಿ ನಾವು ಉಪಕಸವಾಗಿ ಅಣಬೆ ಬೇಸಾಯ ಮಾಡೋದಕ್ಕೆ ಸಹಾಯಧನ ಕೊಡುವಂಥದ್ದು, ಮತ್ತೆ ಜೇನು ಸಾಕಾಣಿಕೆಗೆ, ಯಾಕಂದ್ರೆ ಪರಾಗಸ್ಪರ್ಶ ಜಾಸ್ತಿ ಆದ್ರೆ ಮಾತ್ರ ಇಳುವರಿ ಜಾಸ್ತಿ ಆಗೋದು, ಅದು ಪರಾಗಸ್ಪರ್ಶ ಜೊತೆಗೆ ಹೆಚ್ಚಿನ ಆದಾಯ ಬರೋದಕ್ಕೆ ಜೇನು ಸಾಕಾಣಿಕೆಗೆ ಕೂಡ ನಮ್ಮ ಇಲಾಖೆಯಿಂದ ಸಹಾಯಧನವನ್ನು ಹೆಚ್ಚು ಕೊಡ್ತಾ ಇದೆ ಸರ್. ಅದ ಹೊರತುಪಡಿಸಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಡ ರೈತರು ಯಾವ್ಯಾವ ಬೆಳೆ ತಗೋತೀವಿ ಅಂತ ಆಸಕ್ತಿ ಇದ್ದಾರೆ, ಅದನ್ನು ಕೂಡ ನಮ್ಮ ಇಲಾಖೆಯಿಂದ ಮಾಡ್ತಾ ಇದ್ದೀವಿ ಸರ್. ಈ ವರ್ಷದ ಕಾರ್ಯಕ್ರಮ ಬರಬೇಕಾಗಿದೆ. ಇಡೀ ಕುಂದೂರು ಕುಂದಾಪುರ ತಾಲೂಕಲ್ಲಿ ಬರುವಂತಹ ಅನುದಾನದಲ್ಲಿ 87% ಭಾಗ ಅನುದಾನವನ್ನ ಬೈದೂರು ಹೋಗಿ ನಾವು ಅದನ್ನ ವೆಚ್ಚಪಡಿಸ್ತೀವಿ ಸರ್. ಒಬ್ಬ ಹೋಗಿ ಆಫೀಸರ್ ಪ್ರವೀಣ್ ಅಂತ ಅವ್ರು ರಜಾ ಹಾಕಿದ್ದಾರೆ, ಅವ್ರ ಪರವಾಗಿ ನಮ್ಮ ಮಧುಕರ್ ಅಂತ ಕರ್ಕೊಂಡಿದ್ದೀನಿ, ಅದು ಇಲ್ಲೇ ಮಾಡ್ತಾ ಇದ್ದಾರೆ. ಮತ್ತೆ ಲಾಸ್ಟ್ ಟೈಮ್ ಇಲ್ಲಿ ನಮ್ಮಲ್ಲಿ ಈ ಕಲ್ಲಂಗಡಿಗೆ ಒಂದು ನುಸಿ ಕಡೆ ಬಂದು ಒಂದು ಸಮಸ್ಯೆ ಆಗಿತ್ತು ಸರ್. ಆಗ ಸೈಂಟಿಸ್ಟ್ ಕರ್ಕೊಂಡ್ಬಂದು ನಾವು ಸ್ಟಡಿ ಮಾಡ್ತಿದ್ವಿ. ಈ ವರ್ಷ ಇನ್ನೊಂದು 20-22 ತಿಂಗಳೊಳಗೆ ನಾವು ಅಲ್ಲಿನ ಎಲ್ಲ ರೈತರಿಗೆ ಒಂದು ತರಬೇತಿ ಕೊಡೋದಕ್ಕೆ ಕೂಡ ಸೈಂಟಿಸ್ಟ್ ಕರ್ಕೊಂಡು ತರಬೇತಿ ಕೊಟ್ಟು ಯಾವ ರೀತಿ ಕಲ್ಲಂಗಡಿ ಬೆಳಿಬೇಕು ವೈಜ್ಞಾನಿಕವಾಗಿ ಅನ್ನೋದ್ರ ಬಗ್ಗೆ ಕೂಡ ನಾವು ಪ್ಲಾನ್ ಮಾಡ್ತಾ ಇದ್ವಿ. ಈ ವರ್ಷದ ಕಾರ್ಯಕ್ರಮ ನಿರೀಕ್ಷೆ ಇದ್ದೀವಿ ಸರ್. ಕಾರ್ಯಕ್ರಮ ಅವರು ಬಂದ ನಂತರ ತಮ್ಮ ಗಮನಕ್ಕೆ ತರಿಸಿ ಅದ್ರ ಪ್ರಕಾರ ಅನುಷ್ಠಾನ ಜನ ಇಂಟ್ರೆಸ್ಟ್ ತೋರಿಸ್ತಾರಾ? ತೋರಿಸ್ತಾರೆ, ಬೇಕು ಅಂತಿದೆ, ಇದೆ ಆಸಕ್ತಿ ಇದೆ ಸರ್. ಈಗ ಜನರ ಆಸಕ್ತಿ ಇದೆ, ಅಧಿಕಾರಿಗಳಿಗೂ ಸಿಸ್ಟಮ್ ಇದು ಸರ್ವೆ ಮಾಡಿ ನಮಗೆ ಮಂಜೂರು ಸುಪರ್ದಿಗೆ ತಗೊಂಡು ಅಲ್ಲಿ ಡೆವಲಪ್ ಮಾಡಿ ಒಂದು ಡೆಮಾನ್ಸ್ಟ್ರೇಷನ್ ಪ್ಲಾಟ್ ತರ ಮಾಡಿದ್ದೆ. ನೋಡಿದ್ರೆ ನಮಗ್ ಬೇಕಾದಾಗಿದೆ, ಆದ್ರೆ ಅದೇನ್ ಕೊರತೆ ಇದೆ ಹೇಳಿ ಪಾಸ್ ಮಾಡಿ. ಮೇಲಿಂದ ಬರುದು ಬರದೇ ಇರುದು ಬೇರೆ, ಇಲ್ಲೇ ಇಟ್ಕೊಂಡು ಸೈಡಿಗೆ ಇಡುದು ಬೇರೆ. ಒಂಚೂರು ಫಾಸ್ಟ್ ಮಾಡಿ, ಅಲ್ಲೇ ಎಷ್ಟು ಜನ ಸ್ಟಾಪ್ ಇದೆ? ಒಂಬತ್ತು ಜನ ಅನ್ನೋದು ಎಲ್ಲಕ್ಕೂ ಸೇರಿ ಕುಂದಾಪುರ ಬೈಂದೂರು ಅಂತ ಕೊಟ್ಬಿಟ್ರೆ ಹೊಸ ಆಫೀಸ್ ಆಗುವವರೆಗೆ. ಗ್ರಾಮ ಪಂಚಾಯತಿಗೆ ಸ್ಯಾಂಡ್ ಫಸ್ಟ್ ಸೆಕೆಂಡ್ ಥರ್ಡ್ ಆರ್ಡರ್ ಒಂದು 3 ಲೀಸ್ ಕೊಟ್ಟಿದ್ದೀವಿ.
ಎಷ್ಟು ಅಧಿಕಾರಿಗಳು ಕಡೆಯಿಂದ ಬರ್ಬೇಕು ಅದು ನೀವು ಎಲ್ಲಿ ಮೀಟಿಂಗ್ ಅವರಿಗೆ ಒಟ್ಟು ಎಷ್ಟು ಜನ ಸ್ಟಾಫ್ ಇದ್ದೀರಿ? ನಿಮ್ಮಲ್ಲಿ ಅದರಲ್ಲಿ ನಮ್ಮ ತಾಲೂಕಿನ ಎಲ್ಲ ಮಾಡ್ಬೋದು ಏನೆಲ್ಲ ಇದೆ ಏನ್ ಮಾಡಬಾರ್ದು? ಅದ್ರ ಲೇಟೆಸ್ಟ್ ಏನಾದ್ರು ಅಪ್ಡೇಟ್ ರಿಪೋರ್ಟ್ ಇದೆಯಾ ಸರ್ವೆ ಏನಾದ್ರು ಅಥವಾ ಓಲ್ಡ್ ರಿಪೋರ್ಟ್? ಸೃಷ್ಟಿ ಇರೋದು ಯಾವಾಗಿನ ರಿಪೋರ್ಟ್ ನಿಮ್ಮದು? ಸೃಷ್ಟಿ ಇರೋದು ಯಾವಾಗಿನ ರಿಪೋರ್ಟ್? 2010 ಹಿಂದಿನ ಒಂದು ರಿಪೋರ್ಟ್ ತೋರಿಸಿ ಮೇಡಮ್. ಒಂದ್ಸರ್ತಿ ಬರುವಾಗ ರಿಪೋರ್ಟ್ ಇಟ್ಕೊಳ್ಳಿ. ಲೇಟೆಸ್ಟ್ ರಿಪೋರ್ಟ್ ಬಗ್ಗೆ ಏನಾಗಿದೆ ಅಂತ ನಿಮ್ಮ ಮೇಲಧಿಕಾರಿಗಳು ಕೇಳ್ಕೊಳ್ಳಿ. ಆಗ ತಾಲೂಕಿನ ಕೆಪಾಸಿಟಿ ಅಂತ ಅದರಲ್ಲಿ ಸರ್ 26-14 ಕಂಪ್ಲೀಟ್ ಆಗಿ 100 ಪ್ರೋಗ್ರೆಸ್ ಸರ್ ಇದೀಗ ಫಿನಿಷಿಂಗ್ ಸ್ಟೇಜಲ್ಲಿ. 20 31 31 ಒಂದು ಪ್ರಗತಿ ಇದು ರೋಡಿಗೆ ಸಂಬಂಧಪಟ್ಟಾಗಿ. ಮತ್ತು ವಾಟರ್ ಸಪ್ಲೈಲಿ ನಮ್ಮ ಜೇಜಮ್ ಮೂರ್ತಿಗೆ ಆಗ್ತಾ ಇದೆ. ಜೇಜಮ್ ಮೂರ್ತಿಯಲ್ಲಿ ನಮ್ಮದು ಸುಪ್ರದ ಕನ್ಸ್ಟ್ರಕ್ಷನ್ 585 crores ಇದೊಂದು ಸ್ಕೀಮ್ ಈಗ ಅಂಡರ್ ಪ್ರೋಗ್ರೆಸ್ ಇದೆ. ಮತ್ತು 500 MLHS ಸಂಬಂಧಪಟ್ಟಾಗಿ 59 villages ಸಿಂಗಲ್ ವಿಲೇಜ್ ಸ್ಕೀಮ್ ಅಂತ ಅಲ್ಲಿ ವಿಲೇಜಿನ ಒಳಗೆ ಪೈಪ್ ಲೈನ್ ಮಾಡಲಿಕ್ಕೆ ಅದು 59 ಟೆಂಡರ್ ಆಗಿ ಪ್ರಗತಿಯಲ್ಲಿ ಆರು ಇವತ್ತು ಟೆಂಡರ್ ಆಗಲಿಕ್ಕೆ ಟೆಂಡರ್ ಹಂತದಲ್ಲಿ ಇದೆ. ಸಿರೂರು ಮುಕ್ಕುಂದ ಅದಕ್ಕೆ ಟೆಂಡರ್ ಪ್ರೊಸೆಸ್ ಅಲ್ಲಿ ಅದು ಇಲೆಕ್ಷನ್ ಆಗಲಿ ಹೋಗಿ ಅಲ್ಲಿ ಪೆಂಡಿಂಗ್ ಆಯ್ತು. ಈಗ ಅದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಟೆಂಡರ್ ಆಗಿಂದ ಮೂವ್ ಮಾಡ್ತಾರೆ. ಹಾಗಾದ್ರೆ ನಮ್ಗೆ ಎಲ್ಲ ಕ್ಲಿಯರ್ ಇರುತ್ತೆ. ಆದ್ರೆ ಮಧ್ಯದಲ್ಲಿ ತೊಂದರೆಗಳು ಬರ್ತಾ ಇದೆ. ಅಲ್ಲಲ್ಲಿ ಪೈಪ್ ಹಾಕಿಟ್ಟದ್ದು, ಅಲ್ಲಲ್ಲಿ ಅಡಿದಿಟ್ಟದ್ದು, ಇವೆಲ್ಲ ಬೇಗ ಸರಿಯಾಗಬೇಕು. ಮಳೆಯಲ್ಲಿ ಅದು ಮತ್ತೊಂದು ದುರಂತ ಕಾರಣ ಆಗ್ತದೆ. ಒಂದೊಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋಗಿ ಮತ್ತೆ ಬ್ಯಾಡ್ ಇನ್ಸಿಡೆಂಟ್ ಆಗಬಾರ್ದು. ಅವರಿಗೆ ಪೂರ್ಣ ಬೆಂಬಲ ನಾವು ಕೊಟ್ಟಿದ್ದೇವೆ, ಜನರು ಕೊಟ್ಟಿದ್ದಾರೆ. ಯಾಕಂದ್ರೆ ಕುಡಿಯೋ ನೀರು ಬರುತ್ತೆ, ದೊಡ್ಡ ಸಮಸ್ಯೆ ಇಲ್ಲ. ಅಭಿವೃದ್ಧಿ ಬೈದರಲ್ಲಿ ಅದು ಇಂಪಾರ್ಟೆಂಟ್, ಕುಡಿಲಿಕ್ಕೆ ನೀರಿಲ್ಲ ಅಂತ ಆಗ್ತದೆ. ಆದ್ರೆ ಇನ್ ಮಿಡ್ಲಲ್ಲಿ ಬರೋ ಪ್ರಾಬ್ಲಮ್ಗಳನ್ನ ನೀವು ಆದಷ್ಟು ಬೇರೆ ಎಚ್ಚರಿಕೆಯಿಂದ ಸಾಲ್ವ್ ಮಾಡಿ. ನಮ್ಮ ವೆಂದರ್ ವಿಲಾಸ ಕ್ಷೇತ್ರ ಒಂದು ಪೇಮೆಂಟ್ ಪೇಮೆಂಟ್ ರಿಕ್ವೆಸ್ಟ್ ಮಾಡ್ತೀವಿ. ಒಂದು ಆಶ್ರಮ ಶಾಲೆ ಬಂದಿತ್ತು, ಒಂದು ಅಂಬಾರಲ್ಲಿದೆ ಪೇಮೆಂಟ್ ರಿಕ್ವೆಸ್ಟ್ ಮಾಡ್ತೀವಿ. ಶಂಕರ್ ನಾಡು ಬೆಂಗಳೂರಲ್ಲಿ ಒಂದು ಆಶ್ರಮ ಶಾಲೆ ಬೆಂಗಳೂರು, ಒಂದು ಪೇಮೆಂಟ್ ರಿಕ್ವೆಸ್ಟ್ ಕೂಡ ಬೆಂಗಳೂರಲ್ಲಿ. ಈಗ ಒಂದು ಪೇಮೆಂಟ್ ರಿಕ್ವೆಸ್ಟ್ಗೆ ಜೂನಿಂದ ಪ್ರಾರಂಭ ಆಗುತ್ತೆ ಸರ್, ಆಶ್ರಮ ಪ್ರಾರಂಭ ಆಗುತ್ತೆ. ವಿಶೇಷವಾಗಿ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ಕೊಡ್ತಕ್ಕಂಥದ್ದು ನಮ್ಮದು ಬೇಜಾರ ಕಾರ್ಯಕ್ರಮ. ಇದು ಆನ್ಲೈನಲ್ಲಿ ಬರುತ್ತೆ ಸರ್, ಎಲ್ಲರೂ ನಾನು ಅಪ್ರೂವ್ ಮಾಡ್ತೇವೆ. ಅದನ್ನು ಆಧಾರ್ ಸಿಗದ ಕಂಪ್ಲೇಂಟ್ ಇತ್ತು ಅಂದರೆ ಸ್ಯಾಂಕ್ಷನ್ ಮಾಡ್ತೀವಿ ಸರ್. ಮತ್ತು ಅಂತರ್ಜಾತಿ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕೇಸ್ ಇದೆ ಅದು ಆನ್ಲೈನ್ ಸಿಗೋದು. ಸ್ಪಾಟ್ ಇನ್ಫೆಕ್ಷನ್ ಮಾಡಿ ಅದನ್ನು ಪ್ರೋತ್ಸಾಹ ಮಾಡ್ತೀವಿ ಸರ್. ನಮಗೆ 4 ಹಾಸ್ಟೆಲ್ನಲ್ಲಿ 4 ವಾರ್ಡ್ನ ಖಾಲಿ ಇದ್ದಾರೆ ಸರ್, ವೇಕೆಂಟ್ ಇದೆ. ಬಟ್ ನಾವು ಕುಂದಾಪುರದಿಂದ ಚಾರ್ಜ್ ಹಾಕಿ ಅದು 2 ಚಾರ್ಜ್ ಮಾಡ್ತೀವಿ ಸರ್. ಮತ್ತು 18 ಡಿ ಗ್ರೂಪ್ ಹಾಸ್ಟೆಲ್ನಲ್ಲಿ 3 ಜನ ಮಾತ್ರ ವರ್ಕಿಂಗ್ ಇದ್ದಾರೆ, 15 hours ವರ್ಕ್ ಮಾಡ್ತಾರೆ. ನಮಗೆ ಸಿಂಗತ್ವ ಬಂದರೆ ಮತ್ತೆ ಅಡ್ರೆಸ್ ಕೇಸಸ್ ಬಂದರೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಪರಿಹಾರಕ್ಕೆ ವ್ಯವಸ್ಥೆ ಇಶ್ಯೂಸ್ ಇದೆ. ಒಟ್ಟು 8 ಜನ ಇದ್ದೀವಿ ನಾವು. ವೈದ್ಯರು ಆಫೀಸ್ ಇಲ್ಲ ಅಲ್ಲಿ ಏನು ಆಫೀಸ್ ಇಲ್ಲ ಅಂತ ಹೇಳಿದ್ರು ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಅಲ್ಲಿಂದನೇ ಏನಂದ್ರೆ 3 ಜನ ಇದೆ ವಾರ್ಡ್ ಅನ್ನು ಸೇರಿಸಿ ವಾರ್ಡ್ ಅನ್ನು ಇಲ್ಲ ಸರ್, ವಾರ್ಡ್ ಅನ್ನು ಸಪ್ರೇಟ್ ಸರ್, ಆಫೀಸ್ ಅನ್ನು ಸೇರಿದ್ರೆ ಒಟ್ಟು ಹಾಸ್ಟೆಲ್ ಎಷ್ಟಾಗ್ತದೆ? ಒಟ್ಟು 5 ಸರ್, 5ರಲ್ಲಿ 4 ವಾರ್ಡ್ ಅನ್ನು ವೇಕೆಂಟ್ ಇದೆ ಸರ್. ಈಗ ಒಂದು ವಾರ್ಡ್ ಅಲ್ಲಿ ಇದ್ದಾರೆ ಅವರು, ಈಗ ಪ್ರಮೋಷನ್ ಬೇರೆ ಕೊಡ್ತಾ ಇದ್ದಾರೆ ಸರ್. ನೆಕ್ಸ್ಟ್ ಮಂತ್ ಅಲ್ಲಿ ಕುತ್ತು ನಕ್ಕೊಂಡವರೆಲ್ಲ ಇರ್ತಾರೆ, ಅವ್ರು ನೋಡ್ಕೊತಿರ್ತಾರೆ. ಈ ಗ್ರೂಪಲ್ಲಿ ಔಟ್ಸೋರ್ಸ್ ಮಾಡಲಿಕ್ಕೆ ಅವಕಾಶ ಇರೋದ್ರಿಂದ ಡಿ ಗ್ರೂಪನ್ನು ಬಿಟ್ಟು ಚೆನ್ನಾಗಿತ್ತು ಸರ್, ಸಮಸ್ಯೆ ಇಲ್ಲ. ವಾರ್ಡನ್ ಇದ್ರೆ ಒಳ್ಳೇದು ಸರ್, ಯಾಕಂದ್ರೆ ಅವ್ರು ಸ್ವಲ್ಪ ಶೈಕ್ಷಣಿಕವಾಗಿ ನೋಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಸೊ ವಾರ್ಡನ್ ಟ್ರೀಟ್ಮೆಂಟ್ ಆದರೆ ಒಳ್ಳೇದು ಸರ್. ಈಗ ಪ್ರಮೋಷನ್ ಬೇರೆ ಕೊಡ್ತಿರೋದ್ರಿಂದ ಫಿಲಪ್ ಆಗೋ ಒಂದು ನಿರೀಕ್ಷೆ ಇದೆ ಸರ್. ನಾವೇನೋ ಕಾನ್ಸೆಪ್ಟ್ ಇಟ್ಕೊಂಡು ಹೋಗುವಾಗ ಡ್ರೈವರ್ ಇಲ್ಲ ಅಂತ ಗಾಡಿ ಒಂದ್ಸರ್ತಿ ಓವರ್ಆಲ್ ಪ್ಲಾನ್ ಹೇಳ್ಕೊಳ್ಳಿ ಸರ್. ಅದು ಸಿ ಗ್ರೂಪ್ ಆಗಿರೋದ್ರಿಂದ ಕಮಿಷನರೇಟ್ ಇಂದಲೇ ರೆಕ್ರೂಟ್ಮೆಂಟ್ ಆಗುತ್ತೆ ಸರ್. ಏನ್ ಪ್ರೋಸೆಸ್ ಆಗಲಿ ನಮಗ್ ಬೇಕು, ನಮ್ಮ ಪಾಯಿಂಟ್ ಅನ್ನೋದು ಯಾರ್ಯಾರು ಏನ್ ಪ್ರೋಸೆಸ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ. ಬಟ್ ನಮಗ್ ಬೇಕು ಅಂತ ನೀವು ಕೂತ್ಕೋಬೇಕು. ನೀವು ಕತೆ ಕೇಳಬಾರ್ದು, ನೀವು ಕತೆ ಹೇಳಬಾರ್ದು, ಆಗ ಆನ್ಸರ್ ಕೊಡ್ತಾರೆ ಸರ್.
ನೋಡಿ, ಯಾವ ಪ್ರಯತ್ನ ಇಟ್ಕೊಳ್ಳಿ, ರಿಕ್ವೆಸ್ಟ್ ಮಾಡಿ. ಆಗ ನೀವು ಮೆಡಿಸಿನ್ ಆಗಿ ನಡೀತದೆ, ಈಗೇನ್ ತೊಂದರೆ ಎಲ್ಲ ನಡೀತಿರ್ತದೆ, ಸಣ್ಣ ಮಿಸ್ಟೇಕ್ ಆದ್ರೆ ಆಗ ಎಲ್ಲ ಹೊರ ಬರ್ಲಿಕ್ಕೆ ಶುರು ಆಗ್ತದೆ. ಮಕ್ಕಳು ಅಲ್ವಾ, ಜೀವ ಅಲ್ವಾ, ನೋಡಿ ಒಟ್ಟು ನಾಲ್ಕು ವರ್ಷದಲ್ಲಿ ನಾಲ್ಕು ಜೀವ. ಯಾವ್ದಾದ್ರು ಹೊಸ ಸ್ಯಾಂಕ್ಷನ್ ಡಿಮಾಂಡ್ ಏನಾದ್ರು ಬಂದಿದೆ ತಾಲೂಕು ಒಳಗಡೆ, ಯಾವ್ದು ಡಿಮಾಂಡ್ ಹೇಳ್ತಾವಲ್ಲ, ನಮ್ಮಲ್ಲಿ ಒಂದು ಹಾಸ್ಟೆಲ್ ಬೇಕು ಅಂತ ಹೇಳಿ ನಿಮ್ಮ ಹತ್ರ ಬಂದದ್ದು ಯಾವ್ದು ಇಲ್ಲ ಸರ್. ಲಾಸ್ಟ್ ಟೈಮ್ ಬಂದಿ ಸರ್, ಗರ್ಲ್ಸ್ ಹಾಸ್ಟೆಲ್ ಬೇಕು ಬೆಳೆಯಿರೋದಿಲ್ಲ. ಹೆಚ್ಚಿನ ಮಕ್ಕಳು ಬಿ ಸಿ ಎಂ ಮಕ್ಕಳಿಗೆ ಆಗ್ಬೇಕು. ನಮ್ಮಲ್ಲಿ ಈಗ 6 ವರ್ಷದಿಂದ ಸಿಡಿಪಿಒ ಪೋಸ್ಟ್ ಇಲ್ಲ ಸರ್. ಈ ಸಿಡಿಪಿಒ ಇದ್ದಿದ್ರು ಅವ್ರಿಗೆ ಪ್ರಮೋಷನ್ ಆಗಿ ಸಿಡಿಪಿಒ ಅಲ್ಲಿ ಪ್ರಮೋಷನ್ ಆಗಿ ಮಕ್ಕಳಿಗೆ ಇರುತ್ತೆ. ಈಗ ಸಿಡಿಪಿಒ ಪೋಸ್ಟ್ ಬೇಕೆ ಅಂತ ಈ ಸಿಡಿಪಿಒ ಎರಡು ಪೋಸ್ಟ್ ಬೇಕೆ. ಬೈಂದೂರು ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು 290 ಮಡಿ ಬರ್ತದೆ ಸರ್. ಅದರಲ್ಲಿ 276 ಹಳೆ ಅಂಗನವಾಡಿಗಳು, ಮೊನ್ನೆ ರೀಸೆಂಟ್ ಆಗಿ ಮಾರ್ಚ್ ಅಲ್ಲಿ 14 ಹೊಸ ಅಂಗನವಾಡಿಗಳಾಗಿದೆ ಸರ್. ಅದರಲ್ಲಿ ಕೇವಲ 250 ಮಾತ್ರ ಸ್ವಂತ ಕಟ್ಟಡ ಇತ್ತು. 290 ಬರ್ತದೆ ಸರ್ ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ. ಅದರಲ್ಲಿ 258 ಸ್ವಂತ ಕಟ್ಟಡ ಸ್ವಂತ ಕಟ್ಟಡ ಇದ್ದದ್ದು ಸರ್ ತುಂಬಾ ಹಳೆ ಕಟ್ಟಡಗಳು. ಅದನ್ನು ಸರ್ ನಾವು ಡೆಮೊಲಿಷನ್ ಪ್ರಕ್ರಿಯೆ ಕೊಟ್ಟಿದ್ದೇವೆ ಸರ್. ಮತ್ತೆ ಇನ್ನು ಬೇಕಾಗುವ ಅಂಗನವಾಡಿಗಳಿಗೆ ಕೆಲವೊಂದು ಶಾಲೆಯಲ್ಲಿ ಇದೆ ಸರ್, ಕೆಲವು ಸಮುದಾಯದ ಒಂದು ಕೋಣೆಯಲ್ಲಿದೆ, ಕೆಲವರು ಬಾಡಿಗೆ ಒಂದು 2 ಅಂಗನವಾಡಿಯಲ್ಲಿ ಬಾಡಿಗೆ ಇದೆ. ಗಣಿ ಮತ್ತೆ ದೀರ್ಘ ಗಣಿಗೆ ಈಗ ಆಲ್ರೆಡಿ ಜಾಗ ಸ್ಯಾಂಕ್ಷನ್ ಆಗಿ ಅಂಗನವಾಡಿ ಆಗ್ತಾ ಇದೆ. ದೀರ್ಘಿಗೆ ಜಾಗ ಸಮಸ್ಯೆ ಇದೆ ಸರ್, ಹಾಗೆ ಜಾಗ ಸಮಸ್ಯೆ ಇರುವ ಅಂಗನವಾಡಿಗಳು ಸುಮಾರು ಇದೆ ಸರ್. ಸರ್ಕಾರಿ ನಿವೇಶನ ಇಲ್ಲ, ಇದರಲ್ಲಿ ಸಹ ಡೀಮ್ಡ್ ಫಾರೆಸ್ಟ್ ಅಂತ ಎಲ್ಲ ಬರ್ತಾ ಇದೆ ಸರ್. ಮತ್ತೆ ಅಂಗನವಾಡಿ ಕಾರ್ಯಕರ್ತೆ ಪೋಸ್ಟ್ ಕಾನ್ಫರ್ಮ್ ಮಾಡಿದ್ದೇವೆ ವೇಕೆಂಟ್ ಇರುವಲ್ಲಿ ಸರ್. ಬೈಂದೂರು ಕಟ್ಟಿ ಒಂದು 11 ಸರ್ಕಾರ ಬರ್ತದೆ ಸರ್. ಅಲ್ಲಿ ಒಂದೊಂದು ಸೂಪರ್ವೈಸರ್ 25 30 ಅಂಗನವಾಡಿಗಳು ಬರ್ತದೆ. 11 ಸೂಪರ್ವೈಸರ್ ಅದರಲ್ಲಿ ಒಬ್ಬರು ಡೆಪ್ಟೇಷನ್ ಅಲ್ಲಿ ಇದ್ದಾರೆ. ಮತ್ತೆ ನಮ್ದು ಸ್ಕೀಮ್ಗಳು ರನ್ನಿಂಗ್ ಆಗಿದೆ ಸರ್. ಸ್ಟಾಫ್ 274 ಇದ್ದಾರೆ ಸರ್. ಮತ್ತೆ ಈಗ ಒಂದೇ ಆಫರ್ ಆಗಿದೆ ಅಂತ ಆಗ್ತಾ ಇದೆ ಪ್ರೋಸೆಸ್. ಮತ್ತೆ ಹೊಸ ಅಂಗನವಾಡಿಗಳದ್ದು ಕೆಲವೊಂದು ಪ್ರಮೋಷನ್ ಇದೆ ಸರ್, ಹೆಲ್ಪರ್ ಬಗ್ಗೆ ಪ್ರಮೋಷನ್ ಇದೆ, ಅದು 5 ಪುಟ್ ಅಪ್ ಮಾಡಿದ್ದೇವೆ. ಅದರಲ್ಲಿ ನಾವು ಆರ್ಥಿಕ್ಕೆ ಫೈರ್ ಡಿಪಾರ್ಟ್ಮೆಂಟ್ ಹೆಲ್ಪ್ ತಗೊಳ್ತೀವಿ, ಆದರೆ ಅವ್ರು ರಸ್ತೆ ಬದಿಯಲ್ಲಿ ಇರುವಂಥ ಬೈಕ್ಗಳನ್ನು ಆರ್ಥಿಕ ಹೆಲ್ಪ್ ಮಾಡ್ತಾರೆ. ಒಳಗಡೆ ಹೋಗಿ ಭಾಳ ಕಷ್ಟ ಆಗುತ್ತೆ, ನಮ್ಮಲ್ಲಿ ಸ್ಟಾಫ್ ಕಡಿಮೆ ಇರೋದ್ರಿಂದ ಆ ಬೈಕಿ ಒಂದು ಚಾಲೆಂಜಿಂಗ್ ಇಶ್ಯೂ ಆಗುತ್ತೆ. ಅದು ನಮ್ಮ ಕಣ್ಣು ಮುಂದೆ ಬೆಳೀತಾ ಹೋಗುತ್ತೆ, ನಮ್ಗೇನು ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿ ಎಲ್ಲ ಬಂದು ಅದನ್ನು ಇತ್ತಿ ಬೇರೆ ಬೇರೆ ಟೆಕ್ನಿಕ್ಗಳಲ್ಲಿ ನಾವೆಲ್ಲ ಮೀಟಿಂಗ್ ಮಾಡಿಬಿಟ್ಟು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಡಿಸ್ಕಷನ್ ಮಾಡಿಕೊಂಡು ಮಾಡ್ತಾ ಇರೋಣ. ಮತ್ತು ಅದು ಬಿಟ್ಟರೆ ನಮ್ಮಲ್ಲಿ ಈಗ ಜನರಿಗೆ ಫಾರೆಸ್ಟ್ ಬಗ್ಗೆ ಕಾನ್ಸೆಪ್ಟ್ ಅದ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಲಿಕ್ಕೆ ನಾವು ಶಾಲೆಗೆ ಮಕ್ಕಳಿಗೆ ಚಿನ್ನರ ಒಣದರ್ಶನ ಅನ್ನೋ ಕಾರ್ಯಕ್ರಮ ಇಡ್ತಾ ಇದ್ದೀವಿ. ರೈತರಿಗೆ ಮತ್ತು ಕೆಲವೊಂದು ಜನರಿಗೆ ಸಸಿಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಒಟ್ಟು ಈ ಸಾರಿ 22,500 ಸಸಿಗಳನ್ನು ಜನರಿಗೆ ವಿತರಣೆ ಮಾಡ್ತಾ ಇದ್ದೀವಿ. ರೈತರು ಏನಾದರೂ ತಮ್ಮ ಹೊಲಗದ್ದೆಗಳಲ್ಲಿ ಏನಾದರೂ ಗಿಡ ನೆಟ್ಟರೆ ಅದಕ್ಕೆ ಪ್ರೋತ್ಸಾಹನ ಕೂಡ ಕೊಡ್ತಾ ಇದ್ದೀವಿ. ಪ್ರತಿ 3 ವರ್ಷಕ್ಕೆ ಕೊಡ್ತೀವಿ. ಒಂದು ವರ್ಷಕ್ಕೆ ಮೊದಲನೇ ವರ್ಷಕ್ಕೆ 35 ರೂಪಾಯಿ, ಎರಡನೇ ವರ್ಷಕ್ಕೆ 40, ಮೂರನೇ ವರ್ಷಕ್ಕೆ 50 ರೂಪಾಯಿ. ಆ ಗಿಡ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದರೆ ಒಟ್ಟು ಅವ್ರಿಗೆ 3 ವರ್ಷಕ್ಕೆ ಪ್ರತಿ ಗಿಡಕ್ಕೆ 120 ರೂಪಾಯಿ ಕೊಡ್ತಾ ಇದ್ದೀವಿ. ಈ ಬಿಟ್ಟು ಮತ್ತೆ ಒಳ್ಳೆಯ ನಮ್ಗೆ ಇನ್ನೂ ಒಳ್ಳೆಯ ತಮ್ಮ ಕಾನ್ಸೆಪ್ಟ್ ಪ್ರಕಾರ ಹೇಳೋದಾದ್ರೆ ಈ ನಗರ ಮತ್ತು ಹಳ್ಳಿ ಪ್ರದೇಶಗಳಲ್ಲಿ ನಾವು ಗಿಡಗಳನ್ನು ಬೆಳೆಸಿದ್ರೆ ಇನ್ನೂ ಒಂದು ರೀತಿ ಫಾರೆಸ್ಟ್ ಹಸಿರೀಕರಣವನ್ನು ನಾವು ಬೆಳೆಸ್ಬೋದು ಅಂತ. ಮೇನ್ ಇನ್ನೂ ಇಶ್ಯೂ ಅಂದರೆ ಕಸುಗಳು ಎಲ್ಲ ಕಸ ಜಾಸ್ತಿ ಆಗ್ತಾ ಇರೋದ್ರಿಂದ ಅದು ಕೂಡ ನಾವು ಕೆಲವೊಂದು ಅವಾಗ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದೊಂದು ಬಿಟ್ಟರೆ ಈಗಾಗಲೇ ಪಟ್ಟಣ ಪಂಚಾಯತಿಂದ ಒಂದು ಜಾಗ ಗುರುತಿಸಿಟ್ಟಿದ್ದಾರೆ, ಅದೇನಾದರೂ ಫೈನಲೈಸ್ ಆದರೆ ಅದೊಂದು ಇದು ಕಸಕ್ಕೊಂದು ನಗರ ಕಸದ ಬಗ್ಗೆ ಆಗ್ತದೆ. ಆದರೆ ನಮಗೆ ಈ ನಗರ ಕಸಗಳದ್ದು ಸಮಸ್ಯೆ ಜಾಸ್ತಿ ಇಲ್ಲ, ಈ ದಾರಿ ಹೋಗ್ತಾರೆ ಅವ್ರ ಸಮಸ್ಯೆಗಳು ಮಾಡಿಕೊಂಡು ಸ್ವಲ್ಪ
ಸ್ವಲ್ಪ ಜನರಿಗೆ ತಿಳುವಳಿಕೆ ಹೇಳೋದು ಮತ್ತೆ ಅಲ್ಲೇ ಸೈನ್ ಬೋರ್ಡ್ ಹಾಕೋದು ಗ್ರಾಮ ಅರಣ್ಯ ಸಮಿತಿ ಮಾಡಿದ್ದೀವಿ. ನಮ್ಮಲ್ಲಿ ಒಟ್ಟು 8 ಗ್ರಾಮ ಅರಣ್ಯ ಸಮಿತಿಗಳಿದ್ದಾವೆ. ಬೋರ್ಡ್ ಹಾಕಿದ್ರೆ ಗ್ರಾಮ ಅರಣ್ಯ ಸಮಿತಿ ಎಲ್ಲಾ ಸದಸ್ಯರನ್ನ ಇಂಥ ಕೆಲಸಗಳಿಗೆ ಇನ್ವಾಲ್ವ್ ಮಾಡ್ತದೆ. ಅವರು ಒಳ್ಳೆ ಕೋಆಪರೇಟ್ ಮಾಡಿ ಬರ್ತಾರೆ, ಪರಿಹಾರ ಕೊಡ್ತಾ ಇದೆ. ಕಳೆದ ಸಾರಿ ಒಟ್ಟು 383,000 ರೂಪಾಯಿಯನ್ನು ನಾವು ಬೆಳೆ ಹಾನಿಗೆ ಕೊಡ್ತೀವಿ. ಇಲ್ಲಿ ನಮ್ಮ ಈ ಬೈಂದೂರು ಕ್ಷೇತ್ರದಲ್ಲಿ ಮೇನ್ ರಾಗಿಗಳಿಂದ ಹಾನಿಯಾಗದಂದ್ರೆ ಕಾಡಿನಲ್ಲಿ ಮತ್ತೆ ಕಡವೆ ಜಿಂಕೆಗಳಿಂದ ಬೆಳೆಗಳು ಹಾಳಾಗ್ತಾ ಇದೆ. ಮತ್ತೆ ಜನರಿಗೆ ಸ್ವಲ್ಪ ಗಾಯ ಮಾಡೋದಂದ್ರೆ ಹಂದಿಗಳಿದ್ದಾವೆ, ಮತ್ತೆ ಸ್ವಲ್ಪ ಈ ಕಡವೆ ಜಿಂಕೆಗಳು ರಸ್ತೆ ಬದಿಗೆ ಬಂದ್ಬಿಟ್ಟು ಗಾಯ ಮಕ್ಕಳಿಗೆ ಗಾಯ ಮಾಡುತ್ತಾರೆ. ಇಲ್ಲ ಸರ್, ಎಕ್ಸಾಮ್ ಹೋಗ್ಬೇಕಾಗ್ತದೆ.
ಒಬ್ಬೊಬ್ಬರು ಡಿಪ್ರೆಷನ್ ಕೊಟ್ಟಿದ್ದೀವಿ ಸರ್, ಬೇಗ ಮಾಡ್ಕೊಡೋದು ಅದಕ್ಕೆ ಹೆಚ್ಚು ಕಾನ್ಫಿಡೆನ್ಸ್ ಕೊಡ್ಬೇಕು. ಅವ್ರು ಯಾರು ಟೀಚರ್ ಇಲ್ಲ ಅಡ್ಮಿಷನ್ ಮಾಡ್ಬೇಕಾ ಬೇಡ ಅಂತ ಗೊಂದಲದಲ್ಲಿ ಇರ್ತಾರೆ. ಒಂದು ಕಾನ್ಫಿಡೆನ್ಸ್ ಕೊಟ್ಟರೆ ಅಲ್ಲೊಂದು 4 ಅಡ್ಮಿಷನ್ ಹೆಚ್ಚಾಗ್ಬೇಕು. ಇಲ್ಲದೆ ಇದ್ದರೆ ಕನ್ನಡ ಶಾಲೆಗಳು ಕ್ಲೋಸ್ ಆಗ್ತಾ ಇದೆ ಅಂತೇಳಿ ನಿಧಾನಕ್ಕೆ ಕ್ಲೋಸ್ ಆಗ್ತಾ ಇರೋ ತುಂಬ ಹೆಚ್ಚಾಗ್ಬೇಕು. ಬೈಂದೂರು ಮಾತಾಡಿದ್ರೆ ನೀವು ಅದನ್ನೇ ಹೇಳಿದೆ, ಬೈಂದೂರಲ್ಲಿ ಅವರು ಬೆಳಿಗ್ಗೆ ಸಹಿತ ಒಂದು ಕಲೆಕ್ಟರ್ ಕೊಡ್ತಿದ್ದಾರೆ, ಟೀಚರ್ಸ್ ಕೊಡ್ತೀರೋ ಕೊಡೋದಿಲ್ವಾ ಅಂತ. ಸೊ ಅದನ್ನು ಹೇಗೆ ಮಾಡಬೇಕು ನೋಡಿ. ನಿಮ್ಮಲ್ಲಿ ಟೋಟಲ್ ಸ್ಟ್ರೆಂತ್ ಎಷ್ಟು ಟೀಚರ್ಸ್ ಇದಿಷ್ಟರಲ್ಲಿ? 144 ಹೊಸ ಅಪಾಯಿಂಟ್ಮೆಂಟ್ ಬಂದಿದೆಯಾ ಮುಂದೆಯಾ? ಇಲ್ಲ ಸರ್, ಅದಾಗಿಲ್ಲ ಸರ್, ಫೈನಲ್ ವೆರಿಫಿಕೇಶನ್ ಆಗಿದೆ ಸರ್. ಟೋಟಲ್ ಸ್ಯಾಂಕ್ಷನ್ 203 ಇದೆ ಸರ್. ಜೀರೋ ಟೀಚರ್ಸ್ ಇರೋದು ಮೂರೇ ಶಾಲೆ. ಮೂರೇ ಶಾಲೆ ಈ ಕಾನ್ಫಿಡೆನ್ಸ್ ಕೊಡಿ, ಒಂದು ರೆಪ್ಟೇಷನ್ ಅವ್ರು ಮಾಡಿಸಿ ಬೇಗ ಕವರ್ ಮಾಡಿ ಸರ್. ಈಗಾಗಲೇ ರೆಪ್ಟೇಷನ್ ಮಾಡಿ ನಾಳೆಯಿಂದ ಶಾಲೆ ತೆರೆಯಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಸರ್. ಅಲ್ಲಿ ಒಂದು ಗೆಸ್ಟ್ ಟೀಚರ್ನ ಕಂಪಲ್ಸರಿ ಈಗಾಗಲೇ ಆರ್ಡರ್ ಆಗಿರೋದ್ರಿಂದ ನೇಮಕಾತಿ ಮಾಡಿರೋದು ನಾನು ಅಲ್ಲಿ ಒಂದು ಮೀಟಿಂಗ್ ಅಂತ ಹೇಳಿದ್ದೀನಿ ಸರ್. ಅವ್ರು 1ನೇ ತಾರೀಕಿಂದ ಕ್ಲಾಸಸ್ನ ಕಂಪಲ್ಸರಿ ಶುರು ಮಾಡ್ತೀವಿ ಸರ್. ಅಂದರೆ ಬೈಂದೂರು ಮೊರೆಯ ಭಾಗದಲ್ಲಿ 203 ಸೆಂಕ್ಷನ್, 144 ವರ್ಕಿಂಗ್ ಅಲ್ಲಿ ಇನ್ನೂ ಅದರಲ್ಲಿ 30 ಕೊಟ್ಟಿದ್ವಿ ಸರ್ ಲಾಸ್ಟ್ ಇಯರ್ ಗೆಸ್ಟ್ ಟೀಚರ್ನ. ಈ ಸಂದರ್ಭದಲ್ಲಿ ಸಹ ಹೊಂದಾಣಿಕೆ ಮಾಡಿ ಕೊಟ್ಟಿದ್ದ ವ್ಯವಸ್ಥೆ ಮಾಡ್ತೀವಿ ಸರ್. ಬೈಫರ್ಗೇಷನ್ ಆಗ್ಬೇಕು ಸರ್ ಡಿಸ್ಟಿಕ್ಕಿಗೆ, ಇನ್ನು 2 ತಿಂಗಳು ಆಗುತ್ತೆ ಸರ್ ಕೊಡ್ತೀವಿ. ಮತ್ತು ಮೀಟಿಂಗ್ ಮಾಡಿದ್ವಿ ಸರ್ ಎಸ್ ಡಿ ಎಂ ಸಿಗೆಲ್ಲ, ಸೋಮವಾರದಿಂದ ಚಾಲು ಮಾಡ್ತೀವಿ ಸರ್ ಪ್ರಾರಂಭೋತ್ಸವ. ಇನ್ನೊಂದು ರಿಪೋರ್ಟ್ ಕೇಳಿದ್ದೇನೆ, ಕ್ರಿಯೇಟಿವ್ ಟೀಚರ್ಸ್ ಹೆಚ್ಚು ಶಾಲೆಗಳಲ್ಲಿದ್ದಾರೆ ನೋಡಿ. ಕ್ರಿಯೇಟಿವ್ ಪೇರೆಂಟ್ಸ್ ಆ ಊರನ್ನು ಬೆಳೆಸ್ತಾರೆ, ಆ ಶಾಲೆಗೆ ಬೆಳೆಸ್ತಾರೆ ಅನ್ನುವಂಥವ್ರು ಕಂಪ್ಲೇಂಟ್ಸ್ ಅವರ ಬಂದಿದೆ. 1500 ಒಳ್ಳೆ ಸ್ವಂತ ಅಪ್ರಿಷಿಯೇಟ್ ಮಾಡಿ ಹುಡುಕಿ, ಆಗ ನಿಮಗೆ ಅದನ್ನು ಮಾಡೆಲ್ ಮಾಡಿಕೊಂಡು ಇನ್ನೊಂದು 4 ಅಂತ ಹೇಳಲಿಕ್ಕಾಗ್ತದೆ. ಎಲ್ಲಿ ಯಾವ ರೀತಿ ಕ್ರಿಯೇಟಿವ್ ಟೀಚರ್ಸ್ ಕ್ರಿಯೇಟಿವ್ ಪೇರೆಂಟ್ಸ್ ಇರ್ತಾರೆ, ಡೋನರ್ಸ್ ತರೋಣ, ಅವರಲ್ಲಿ ಪೇಂಟ್ ಮಾಡುವ, ಕಂಪೌಂಡ್ ಮಾಡುವ, ಒಂದಷ್ಟು ಕಂಪೌಂಡ್ ಕೊಡುವ ಅಂಥದ್ದನ್ನು ಪ್ರೈವೇಟ್ ಆಗಿ ಮಾಡಬಹುದು. ಸಮೃದ್ಧ ಭಾರತದ ದೊಡ್ಡ ಕಾನ್ಸೆಪ್ಟಲ್ಲಿ ಕನ್ನಡ ಶಾಲೆಗಳನ್ನು ಬೆಳೆಸುವುದು ಇದೆ. ಸೊ ಅದಕ್ಕೆ ಪೂರಕವಾಗಿ ನಿಮ್ಮ ರಿಪೋರ್ಟ್ಗಳು ಬರಬೇಕು. ನಿಮಗೆ ಸುಮ್ಮನೆ ಸ್ಯಾಲ್ರಿ ಸುಮ್ಮನೆ ಡ್ಯೂಟಿ ಅನ್ನುವಂಥ ದೊಡ್ಡ ನಂಬರ್ ಇರ್ತದೆ. ಅಂದರೆ ಕ್ರಿಯೇಟಿವ್ ಆಗಿ ಎಕ್ಸ್ಟ್ರಾ ಎಫಿಷಿಯನ್ಸಿ ಹಾಕುವ ಟೀಚರ್ಸ್ ಇರ್ತಾರೆ, ಅವರನ್ನು ನನಗೆ ಗುರುತಿಸಿ ನಾನು ಒಂದು ಲಿಸ್ಟ್ ಕೊಡ್ತೀನಿ. ಆ ರೀತಿ ಶಾಲೆಗಳು ಅಂತಲೇ ತುಂಬ ಶಾಲೆಗಳಿದೆ, ಆ ಊರನ್ನೇ ಪರಿವರ್ತನೆ ಮಾಡಿಬಿಡ್ತಾರೆ. ಆ ಊರಿಂದ ಯಾರು ಪ್ರೈವೇಟ್ ಸ್ಕೂಲಿಗೆ ಹೋಗ್ಲಿಕ್ಕೆ ಹೆಚ್ಚೇನು ಕೊಡಲಿಲ್ಲ, ಯಾಕಂದ್ರೆ ಒಳ್ಳೆ ಮಾಸ್ಟರ್ ಇದ್ದಾರೆ ಅಂತ ಅದನ್ನು ಐಡೆಂಟಿಫೈ ಮಾಡಬೇಕು, ಅಪ್ರಿಷಿಯೇಟ್ ಮಾಡೋಣ. ಆಗ ಕನ್ನಡ ಶಾಲೆಗೆ ಇನ್ನೊಂದು ಶೇಪ್ ಆಗ್ತದೆ. 48 ಹೈಸ್ಕೂಲ್ಗಳಿದ್ದಾವೆ, ಒಟ್ಟು 236 ಶಾಲೆಗಳು ನಮ್ಮ ವ್ಯಾಪ್ತಿಯಲ್ಲಿ. ಆಮೇಲೆ ಕಳಸಲ SSLC 1986 ಮಕ್ಕಳು ಪರೀಕ್ಷೆ, ಅದರಲ್ಲಿ 1755 ಮಕ್ಕಳು ಪಾಸ್ ಆಗಿದ್ದಾರೆ. 90.61% ಅಟೆಂಡೆನ್ಸ್ ಉಡುಪಿ ಜಿಲ್ಲೆಯಲ್ಲಿ 2nd ಸ್ಥಾನದಲ್ಲಿದೆ. ಜೊತೆಗೆ ನಮ್ಮದು ಸ್ಟೇಟ್ ರ್ಯಾಂಕ್ 3 ಮಕ್ಕಳು ಬಂದಿದ್ದಾರೆ, 623 623. 3 ಮಕ್ಕಳು ಸಹ ಸರ್ಕಾರಿ ಶಾಲೆಯಲ್ಲಿ ಓದಿದ್ದ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿದೆ ಸರ್. ನಾವು ಸಹ ಅದನ್ನು ಒಂದು ಶಾಲೆ ರೂಪಿಸಿದ್ದೇವೆ, 2 ಶಾಲೆಗಳಿಗೆ ಒಳ್ಳೆಯ ಪೋಷಕರ ಮೇಲೆ ಸಹ. ಮತ್ತು ಹಾಗೆ ನಮ್ಮಲ್ಲಿ 467 ಸ್ಯಾಂಕ್ಷನ್ ಕೋರ್ಸ್ ಇದೆ, ಅದರಲ್ಲಿ 270 ವರ್ಕಿಂಗ್ ಇದೆ, ಅದು 197 ಖಾಲಿ ಇದೆ ಸರ್. ಅದೇನಾದ್ರೆ ತುಂಬ ಸಮಸ್ಯೆ ಆಗಿದೆ. ಮತ್ತು ಈಗ ಆಲ್ರೆಡಿ ಕಳಿಸಲ ನಮಗೆ 123 ಜನ ಗೌರವ ಅತಿಥಿ ಶಿಕ್ಷಕರ ತಗೊಂಡು ನಡೆಸ್ತಾ ಇದ್ದೆ. ಈಗ 12 ಶಾಲೆಗಳು ನಾನು ನಿಮಗೆ ಮುಂಚಿತವಾಗಿ ತಿಳಿಸಿದ್ದೀನಿ, ನೀವು ಶಾಲೆಯಲ್ಲಿರುವಂಥ ಶಿಕ್ಷಕರು ಅದಕ್ಕೆ ನಾವು ಕಾರ್ಯಭಾರ ಹಂಚಿಕೆಯನ್ನು ಹೇಗೆ ಮಾಡಿದ್ದೇವೆ ಆದೇಶವನ್ನು ಕೊಟ್ಟಿದ್ದೇವೆ. 31ಕ್ಕೆ ಸಂಪೂರ್ಣವಾಗಿ ಸುಸೂತ್ರವಾಗಿ ನಡೆಯುವಂತೆ ಎಲ್ಲ ಕಾರ್ಯಕ್ರಮಗಳನ್ನು ಹಂಚಿಕೊಳ್ತೀವಿ ಸರ್. ಮತ್ತು ಅದಾದಮೇಲೆ ನಮಗೆ ಬಹಳ ಮುಖ್ಯ ಸಮಸ್ಯೆಗಳು ಅಂತ ಅಂದರೆ ಕಟ್ಟಡದ ಕೊರತೆ ಇತ್ತು. ಆ ಕಟ್ಟಡದ ಕೊರತೆಯಲ್ಲಿ ಸಹ ನಾವು ಕಳಿಸಲ 37 ವಿವೇಕ ಶಾಲೆಗಳನ್ನು ಮಂಜೂರಾತಿ ಮಾಡಿಕೊಟ್ಟಿದ್ದಾರೆ. ಈಗ ಅದರಲ್ಲಿ 26 ವಿವೇಕ ಶಾಲೆಗಳು ಸಂಪೂರ್ಣ RCC ಅಂತಕ್ಕೆ ಬೇರೆ ಬೇರೆ ಅಂತಲೇ ಹೇಳಿದ್ದಾರೆ. ಕಳಿಸಲ 76 ಶಾಲೆಗಳಿಗೆ ಕೆರಾಮಿಟಿಸ್ ಅಂದರೆ ಪ್ರಕೃತಿ ಕೋಟಿನಲ್ಲಿ ಮಂಜೂರಾತಾಗಿತ್ತು. ಅದರಲ್ಲಿ 49 ಶಾಲೆಗಳು ಕಂಪ್ಲೀಟ್ ಆಗಿದ್ದಾವೆ. ಇನ್ನು ಕೆಲವು ಇದು ಚುನಾವಣೆ ಬಂದಿದ್ದರಿಂದ ಸಂಪೂರ್ಣ ನಿಂತಿದ್ದು ಈಗ ಶುರು ಮಾಡಿದ್ವಿ. ಮತ್ತು TPC ವಾಣಿಜ್ಯ ಶಾಲೆ ನಮಗೆ ಮಂಜೂರಾತಿ ಆಗಿತ್ತು. TPC ಶಾಲೆ ಅದು ಸಂಪೂರ್ಣ ಎಲ್ಲ ಕಾರ್ಯಕ್ರಮಗಳು ಆಗಿದೆ. ಇಲ್ಲಿ ಹ್ಯಾಂಡೋವರ್ ಮಾಡಿಕೊಂಡು ಈ ಸಲ ಶಾಲೆಗೆ ಅಲ್ಲಿ ಹೆಚ್ಚುವರಿ ದಾಖಲಾತಿ ಕಡೆಯಲ್ಲಿ ವಿಶೇಷ ಒಂದು ಪ್ರಯೋಜನವನ್ನು ಸಹ ಮಾಡಿಕೊಂಡಿದ್ದೀವಿ. ಆಮೇಲೆ ಶಿವಮಾನೋತ್ಸವ ಶಾಲೆಗೆ ನಮಗೆ ಮಂಜೂರಾಗಿತ್ತು. ಇಲ್ಲೇ ಬೈದೂರು ವಾಣಿಜ್ಯ ಶಾಲೆ ಅಲ್ಲಿ ಸಹ ನಾವು ಟೀಚರ್ಸ್ ಡಿಗ್ರಿ ಕಾಲೇಜ್ ಎಷ್ಟಿದೆ? ಡಿಗ್ರಿ ಕಾಲೇಜ್ ಲ್ಯಾಂಡ್ ಏರಿಯಾ ಅದ್ರದ್ದು ಒಂದು ಸಮಥಿಂಗ್ 10 ಎಕರೆ ಇದೆ, ಅದು ಅಲ್ಲದೆ ನಿಮ್ಗೆ 10 ಎಕರೆ ಬಂದಿದೆಯಾ? ಸೊ ಸಪರೇಟ್ ಇರ್ತದೆ. ಸ್ಟೇಡಿಯಂ ಸ್ಟೇಡಿಯಂಗೆ
ಅದಕ್ಕೆ ಸಪ್ರೇಟ್ ಕಂಪೌಂಡು ಅದು ಎಲ್ಲ ಸಪ್ರೇಟ್ ಅಲ್ಲಿ ಪ್ಲ್ಯಾನ್ ಈಗ ನಿರ್ಮಿತಿಯಿಂದ ಎಸ್ಟಿಮೇಷನ್ ಮಾಡಿ ಏನು ಕಚೇರಿ ಬರ್ಸಿದ್ದೇವೆ ಅಂದರೆ ಸೆಂಕ್ಷನ್ ಆಗಿ ಬರಬೇಕು ಒಟ್ಟು ಎಷ್ಟು ಸ್ಟಾಫ್ ಇದೆ ಅಂತಲ್ಲಿ ಇಲ್ಲಿ ಬೈಂದೂರಲ್ಲಿ ಒಬ್ಬರೇ ಇನ್ನೊಬ್ಬರು ನಾವು 3 ಜನ ಇದ್ದೀವಿ ಓಕೆ ಏನು ಹೇಳಿ ನಮ್ಮ ಸಮೃದ್ಧ ಭಾರತ ನಿಮ್ಮ ಕಾನ್ಸೆಪ್ಟ್ ಏನು ಇದು ಹಳ್ಳಿ ಸಾರಿಗೆಲ್ಲ ಬೇಡ ಅಂತ ಹೇಳ್ತೀರಾ ಅಥವಾ ಇಲ್ಲಿ ಏನಾದ್ರು ಮಾಡೋ ಅಂತ ಹೇಳ್ತೀರಾ ಇಲ್ಲಿ ಸ್ಟೇಡಿಯಂ ಅಲ್ಲಿ ಆಗ್ಬೇಕು ಸರ್ ಕ್ರೀಡಾ ಸ್ಟೇಡಿಯಂ ಒಂದು ಸ್ವಿಮ್ಮಿಂಗ್ ಫುಲ್ ಆಗ್ಬೇಕು ಮತ್ತೆ ಒಳಾಂಗಣ ಮತ್ತೆ ಹೊರಾಂಗಣ ಎರಡು ಆಗ್ಬೇಕು ಒಂದು ಜಿಮ್ ಆಗ್ಬೇಕು ಅದೆಲ್ಲ ಪ್ರಪೋಸಲ್ ನಿರ್ಮಿತಿಯಿಂದ ಎಸ್ಟಿಮೇಷನ್ ಮಾಡಿ ಆಲ್ರೆಡಿ ಕಳಿಸಿದ್ದೇವೆ ಪ್ರಪೋಸಲ್ ಹೋಗಿದೆ ಪ್ರಪೋಸಲ್ ಹೋಗಿದೆ ಇನ್ನೊಂದು ಸರ್ಕಾರದವರೆಲ್ಲ ಶಿಕ್ಷಣ ಆಗಿದೆ ನೋಡಿ ಇನ್ನೇನು ಹೇಳಿ ಎರಡು ಜಾಗ ನೀವು ಊಟ ಮಾಡ್ಕೊಂಡಿದ್ದೀವಿ ಜರ್ಮನಿ 20 ವಾರ್ಡ್ಗಳಲ್ಲಿ ರಚನೆ ಮಾಡಿದೆ ಸರ್ ಇಲ್ಲಿ ಎಲೆಕ್ಷನ್ ಆಗೋದು ಬಾಕಿ ಇದೆ ಸರ್ 2-3 ವರ್ಷ ಆಗಿದೆ ನಮ್ಮಲ್ಲಿ 28 ಸ್ಟಾಫ್ ಈಗ ಗ್ರಾಮ ಪಂಚಾಯತ್ ಇದೆ ಇದು ಆ ಸ್ಟಾಫ್ ಈಗ ಇಲ್ಲಿ ಮಾಡಿದ್ದಾರೆ ಸ್ಯಾಂಕ್ಷನ್ ಸ್ಟಾಫ್ ಎಲ್ಲ ಅಂದ್ರೆ ನೋಡಿ 62 ಜನ ಸರ್ ಈ ಇದ್ದಾರೆ 28 ಜನ ಇಲ್ಲ ಸರ್ 28 ಇದ್ದಾರೆ 28ರಲ್ಲಿ 14 ಜನ ಗ್ರಾಮ ಪಂಚಾಯತ್ ಸಿಬ್ಬಂದಿ ಈ ಹೋರಾಡಳಿತ ಇದಕ್ಕೆ ವಿಲೀನ ಆಗ್ತಿದ್ದಾರೆ ಸರ್ ಸುಮಾರು 2 ವರ್ಷದಿಂದ ನಾವು ಫೈಲ್ ಪೆಂಡಿಂಗ್ ಇದೆ ಸರ್ 28ರಲ್ಲಿ 18 ಇವೆ 14 ಜನ ಇದೆ ಗ್ರಾಮ ಪಂಚಾಯತ್ ಅವರು ಔಟ್ಸೋರ್ಸ್ ಅಲ್ಲಿ ಸರ್ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸರ್ ಜನ ಜನಕ್ಕೆ ಹೋರಾಡಳಿತ ನಮ್ಮ ಈ ಡಿಪಾರ್ಟ್ಮೆಂಟ್ಗೆ ವಿಲೀನ ಆಗ್ಬೇಕು ಸರ್ ಅವ್ರು 2 ವರ್ಷದಿಂದ ಬಾಧ್ಯ ಕೊಡ್ತಾರೆ ಅವ್ರ ಸರ್ಕಾರದಿಂದ ಸ್ಯಾಲ್ರಿ ಎಲ್ಲ ಬರ್ತಾ ಇದೆ ಸರ್ ಅದು ನಮ್ಮ ಟ್ಯಾಕ್ಸ್ ಮೊದಲನೇ ಅವ್ರಿಗೆ ಸ್ಯಾಲ್ರಿ ಕೊಡೋದು ಮೊರೆ ಆಗಿದೆ ಸರ್ ಇನ್ನೊಂದು ಸ್ವಲ್ಪ ಬೇಗ ಹಾಕ್ಬೇಕಾಗಿತ್ತು ಸರ್ ಅವ್ರು ಮಾಡ್ತಾ ಇದ್ದೀವಿ ಸರ್ ಅದು ಕ್ಲಿಯರ್ ಆಗ್ತಾನೆ ಇದೆ ಸರ್ ಒಂದು ಟೋಟಲ್ ಕಟ್ಟಡ ತೆರಿಗೆ ಅಂತ ಎಲ್ಲ ಸೇರಿ ಸರ್ ಮತ್ತು ಶೇಪ್ ಮತ್ತು ಲಕ್ಷ ಇದೆ ಸರ್ 21 ವರ್ಷದಲ್ಲಿ ಹೆಚ್ಚಿನ ಅಭಿವೃದ್ಧಿ ಮಾಡಿಸ್ಕೊಳ್ಳೋದ್ರಿಂದ ಸಿಬ್ಬಂದಿ ಸ್ಯಾಲ್ರಿ ಹೋಗ್ತಾ ಇದೆ ಸರ್ ಒಂದು ಅನುಮೋದನೆಗೆ ಅದನ್ನು ಹಾಕ್ಬೇಕಾಗಿತ್ತು ಸರ್ ಮತ್ತು ಮುಖ್ಯವಾಗಿ ಅಲ್ಲಿ ನಿಯಮ ಏನಿದೆ ನೀವೇ ಮಾಡ್ಕೊಳ್ಳಿ ಅಂತಿದೆಯಾ ಇಲ್ಲ ಸರ್ ಅದು ಗೌರ್ಮೆಂಟ್ ಕಳ್ಸ್ಕೊಂಡಿದ್ದೀವಿ ಸರ್ ಗೌರ್ಮೆಂಟಿಂದ ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋಗಿದೆ ಸರ್ ಎಲೆಕ್ಷನ್ ಅದನ್ನು ಪೆಂಡಿಂಗ್ ಇದೆ ಸರ್ ಎರಡು 3 ಸಲ ಫೈಲ್ ಆಗಿದೆ ನೀವು ಸರ್ ಸರಿ ಮಾಡಿಲ್ಲ ಕಳ್ಸಿದ್ವಿ ಸರ್ ಹೊರಗಡೆ ಆಗ್ಬೋದು ಸರ್ ಒಂದು ಸ್ವಲ್ಪ ಮಾಡಬೇಕಾಗಿದೆ ಆಗ್ತಾ ಇದೆ ಸ್ಯಾಲ್ರಿ ಅಂದರೆ ನಿಮ್ಮ ಅಮೌಂಟ್ ಆಗ್ತಾ ಇದೆ ಸರ್ ಸರ್ 71 ವರ್ಷ ಟ್ಯಾಕ್ಸ್ ಇದೆ ಸರ್ ಈ ಸಲ ಏಪ್ರಿಲ್ ಇಂದ ಶುರುವಾಗಿ ಈ ಸಲ ನಾವು 28% ವಸೂಲಿ ಮಾಡಿದ್ದೇವೆ ಸರ್ ಒಂದು ತಿಂಗಳಿಗೆ ಮುಂದೆ ಮತ್ತು ಒಂದು ಪಟ್ಟಣ ಪಂಚಾಯತ್ ಇದ್ರೆ ಮೇನ್ ಮಂಗಳೂರು ಮತ್ತು ಸೌಲಭ್ಯ ಜನರಿಗೆ ಅದು ಸಂಬಂಧ ಸರ್ ರಸ್ತೆ ಆಗ್ಬೋದು ಚರಂಡಿ ಆಗ್ಬೋದು ಬಿರಿಯಾನಿ ಆಗ್ಬೋದು ಸ್ವಚ್ಛತೆ ಬೀದಿ ದೀಪ ಇದನ್ನೆಲ್ಲ ಮಾಡ್ತಾ ಇದೀವಿ ಸರ್ ನಮಗೆ 15 ಫೈನಾನ್ಸ್ ಮತ್ತು ಸ್ಟೇಟ್ ಫೈನಾನ್ಸ್ ಕಮಿಷನ್ ಇಂದ ಸರ್ ಒಂದು ಫುಲ್ ಮಾಡುತ್ತದೆ ಸರ್ ಅದರಲ್ಲಿ 15 ಫೈನಾನ್ಸ್ ಇಂದ ವರ್ಷಕ್ಕೆ 2 ಲಕ್ಷ ಬರ್ತದೆ ಸರ್ SLC ಇಂದ ವರ್ಷಕ್ಕೆ 1 ಕೋಟಿ ಸರ್ ಬಾವಿ ತೆರೆದ ಬಾವಿ ಇದೆ ಸರ್ 9 OHP ಇವೆ ಸರ್ ಆಲ್ಮೋಸ್ಟ್ ಎಲ್ಲ ಬೇಸಿಗೆ ಆಗಿರೋದ್ರಿಂದ ನೀರಿನ ಇಳುವರಿ ಕಮ್ಮಿ ಆಗ್ತದೆ ಮತ್ತು ಕೆಲವು ಕಡೆ ಬಾವಿ ನೀರಾಗಿದೆ ನೀರಿನ ಸಮಸ್ಯೆ ಆಗ್ತದೆ ಸರ್ ಟೆಂಡರ್ ಕರ್ಕೊಂಡು March 15 ಕೆಲವು ಪ್ರದೇಶದಲ್ಲಿ ನೀರು ಕೊಡ್ತಾ ಇದ್ದೀವಿ ಸರ್ ಈಗ ಆಲ್ಮೋಸ್ಟ್ ಈಗ ಸುಮಾರು 1 ವಾರದಲ್ಲಿ ಈಗ ನಾವು ನೀರು ಕೊಡ್ತಾ ಇದ್ದೀವಿ ಸರ್ ಇವತ್ತು ಸರ್ ಸುಮಾರು ಒಂದು 22-23 ಟ್ರಿಪ್ಪಲ್ಲಿ ನೀರನ್ನು ಕೊಡ್ತಾ ಇದ್ದೀವಿ ಸರ್ ಇನ್ನು ವರ್ಕ್ ಎಲ್ಲ ಆಗ್ತಿದೆ ಸರ್ ಹೌಸಿಂಗ್ ಅಲ್ಲಿ 2021-22 ವಾಜಪೇಯಿ ಯೋಜನೆಯಿಂದ 30 ಮತ್ತು ಅಂಬೇಡ್ಕರ್ ವಸತಿ ಯೋಜನೆಯಿಂದ 12-50 ಮನೆಗಳು ಬಂದಿದೆ ಸರ್ ಎಲ್ಲರೂ ಕನ್ಸ್ಟ್ರಕ್ಷನ್ ಆಗಿದೆ ಸರ್ 2-3 ಹಂತ ಆಗಿದೆ ಎಲ್ಲ ಪೇಮೆಂಟ್ ಕರೆಕ್ಟ್ ಆಗಿ ಬರ್ತಾ ಇದೆ ಸರ್ ಇನ್ನು ಚಾಲೆಂಜ್ ಆಗಿರುವಂಥದ್ದು ಸರ್ ಒಂದು ಸ್ವಚ್ಛತೆ ಸರ್ ಕರೆಕ್ಟ್ ಸ್ವಚ್ಛತೆ ಈಗ ಅಪ್ಗ್ರೇಡ್ ಆಗಿದೆ ಸರ್ 112 ಚದರ ಕಿಲೋಮೀಟರ್ ಒಂದು ವ್ಯಾಪ್ತಿ ಇರೋದು ಸುಮಾರು ಕರ್ನಾಟಕದಲ್ಲಿ ನಡೀತಾ ಇವೆ ಅಂತ ಹೇಳ್ಬೋದು ಸರ್ ನಮ್ಮ ಪೌರ ಕಾರ್ಮಿಕರ ಬಗ್ಗೆ 3 ಜನ ಪೌರ ಕಾರ್ಮಿಕರು ಮಾತ್ರ ಇದ್ದಾರೆ ಸರ್ ಅದರಿಂದ ಅದಕ್ಕೆ ನೀವು ಇಲ್ಲ ಅಂತ ಹೇಳಿದ್ರೆ ಗಂಟು ಕಾಣಬೇಕಾಗ್ಬಿಡುತ್ತೆ ಅಥವಾ ನಿಮ್ಮ ಗಮನಕ್ಕೆ ಬರಲಿ
ಇಲ್ಲ ಸರ್ ಎಕ್ಸ್ಪೈರ್ ಮಾಡಿ ಹೇಳ್ತಾರೆ. ನಾನೀಗ ನಿಮಗೆ ತಿಳಿಸಿದ್ದೇನೆ, ಒಂದ್ಸತಿ ನೀವು ಅಷ್ಟು ಸ್ಟಾಫ್ ಅನ್ನು ಎಲ್ಲರೂ ಕಡೆ ಯಾಕೆ ಕೆಲವು ಕೆಲಸಗಳು ಈಸಿ ಆಗುವುದು ಡಿಲೇ ಮಾಡ್ತಾ ಇದ್ದೀವಿ, ಏನು ಸಮಸ್ಯೆ ಇರುವುದಿಲ್ಲ, ಸುಮ್ಮನೆ ಆಯ್ತು. ಜನರು ಏನು ಹೇಳ್ತಾರೆ, ಇಲ್ಲ ನಾವು ಮಾಡಿಲ್ಲ ಅಂತ ಹೇಳ್ತಾರೆ, ಹಣ ಜಾಸ್ತಿ ಕೇಳಿದ್ರು ಅದಕ್ಕೋಸ್ಕರ ಮಾಡಿಲ್ಲ ಅಂತ ಹೇಳ್ತಾರೆ. ನನಗೆ ಅದು ಯಾವುದನ್ನು ಈಗ ಕೇಳೋದಿಲ್ಲ, ಬಟ್ ಪೆಂಡಿಂಗ್ ಫೈಲ್ಸ್, ಡಿಲೇಡ್ ಫೈಲ್ಸ್, ಇದಕ್ಕೆ ಏನ್ ದಾರಿ ಸರ್? ಯಾವುದು ಡಿಲೇ ಇಲ್ಲ ಸರ್, ನಮ್ದೆಲ್ಲ ಸಕಾಲ ಸರ್ವಿಸ್ ಅಲ್ಲಿ ಹೋಗ್ತಾರೆ ಸರ್. ಅದು ಯಾವುದು ಡಿಲೇ ಇರೋದು ಸಕಾಲದ ಎಂಡ್ ಡೇಟ್ ವರೆಗೂ ಕಾಯ್ತಾ ಇರ್ತೀರಾ? ಈಗ ಚುನಾವಣೆ ಇರೋ ಟೈಮಲ್ಲಿ ಎಂಡ್ ಡೇಟ್ ಆಗಿದೆ ಸರ್, ಇವಾಗ ಇನ್ನೊಂದು ಒಂದೆರಡು ದಿನ ಹೆಚ್ಚಿಗೆ ಆಗಿರ್ಬೋದು ಸರ್. ಈ ಬಗ್ಗೆ ದೊಡ್ಡದೊಂದು ಕಾರಣವೇ ಇಲ್ಲ, ವ್ಯಾಪ್ತಿ ಬೇಡ ಇತ್ತು, ಹಾಗೆಲ್ಲ ಸ್ವಲ್ಪ ಆಗಿತ್ತು. ಈಗ ಒಂದು ಸಾಧಕ ಬಾಧಕ, ಸಾಧಕ ಒಳ್ಳೇದೇ ಇತ್ತು, ಒಂದಷ್ಟು ಬಾಧಕ್ಕೆ ಇದೆ ಅನ್ನೆಸರಿ ಒಂದಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ, ಅದೇನು ಪರಿಹಾರ ಇಲ್ಲ. ಅಭಿವೃದ್ಧಿ ಮಾಡಲಿಕ್ಕೆ ಮಾಡಿದಾಗ ಅದೇ ಅದನ್ನು ಸಮಸ್ಯೆ ಅಂತ ಹೇಳಿದ್ರು ತೋರಿಸ್ಬೋದು, ಇಲ್ಲ ಈಗ ಒಳ್ಳೇದಾಗಿ ಊರಿಗೆ ಅಂತ ತೋರಿಸ್ಬೋದು ನಿಮ್ಮಲ್ಲಿ. ಈಗ ಸಮಸ್ಯೆ ಅಂತ ಅಷ್ಟು ಜನ ಸಮಸ್ಯೆ ಒಂದಷ್ಟು ಪರಿಹಾರ ಮಾಡಿ ತೋರಿಸಿ ಸಮಾಧಾನ ಮಾಡಿದ್ರೆ ಆಗ್ಬೋದು. ಸೊ ನಾನು ನಿಮ್ಗೆ ಕಂಪ್ಲೇಂಟ್ ನಿಮ್ಮ ಮೇಲೆ ಬರ್ತೇನೆ, ಹೋಗಿ ಬರ್ತೇನೆ. ಅದಕ್ಕಿಂತ ಮೊದಲು ಪ್ರಾಮಾಣಿಕವಾಗಿ ಏನು ಪ್ರಯತ್ನ ಮಾಡ್ತೀವಿ ಅನ್ನೋದನ್ನು ನೀವು ರೆಡಿ ಇಟ್ಕೊಂಡು ಬೇಗ ಪಟ್ಟಣ ಪಂಚಾಯತ್ ಸೆಂಟರ್ ಆಗ್ಬೋದು. ಸೊ ಇದು ಸೆಂಟ್ರಲ್ಲಿ ಸಮಸ್ಯೆ ಇದೆ, ದೊಡ್ಡ ಸಮಸ್ಯೆ. ಅದು ಬೇಗ ಏನು ತಿಂದು ರೆಡಿ ಮಾಡ್ಬೋದು, ಫಾಸ್ಟ್ ಮಾಡಿ. ಎಷ್ಟು ಜನ ಸ್ಟಾಫ್ ಪ್ರಾಮಾಣಿಕವಾಗಿ ಬೆಂಗಳೂರಿನ ಒಂದು ಅಭಿವೃದ್ಧಿಯಲ್ಲಿ ಭಾಗಿಯಾಗ್ತದೆ, ಯಾವಾಗೂ ಲೇಟ್ ಆಗ್ತಾ ಇಲ್ಲ, ಯಾರಿಗೂ ಸಮಸ್ಯೆ ಮಾಡ್ತಾ ಇಲ್ಲ, ಪಾಪದವರಿಗೆ ಬಡವರಿಗೆ ಸಮಸ್ಯೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಇದ್ರೆ ದಾಖಲೆ ತರಲಿಕ್ಕೆ ಎಲ್ಲರೂ ದಾಖಲೆ ತಂದಿದ್ದಾರೆ, ಇವತ್ತು ಬೆಳಿಗ್ಗೆ ತಂದ್ಕೊಟ್ಟಿದ್ದಾರೆ. ಸೇಮ್ ನನ್ನ ಜೊತೆಗೆ ಹಾಕಿದವರು ಅವ್ರಿಗೆ ಸ್ಥಾನ ಕೊಟ್ಟರು, ಅವ್ರಿಗೆ ಮುಂದೆ ಮಾಡಿಕೊಟ್ಟಿದ್ದಾರೆ, ನನಗೆ ಇಂದು ಮಾಡಿಕೊಟ್ಟಿಲ್ಲ. ಈಗ ಅದನ್ನು ನಿಮ್ಮ ಬೇರೆ ಕಲ್ಲಿಂದ ಕೇಳ್ತಾರೆ ಆಯ್ತಾ. ಒಂದು ಎರಡನೇದು ನಿಮಗೆ ಇದ್ದದ್ದರಲ್ಲಿ ಒಳ್ಳೆ ಕೆಲಸ ಕ್ರಿಯೇಟ್ ಮಾಡಿ ನಿಮ್ಮಲ್ಲಿ ಏನ್ ಮಾಡ್ಬೇಕು, ಆ ಮೈಂಡ್ ಸೆಟ್ಗೆ ಎಷ್ಟು ಜನ ಇದ್ದಾರೆ ಅಕಸ್ಮಾತ್ ಆ ಒಳ್ಳೆ ಮೈಂಡ್ ಸೆಟ್ ಇಲ್ಲ ಅಂತ ಒಂದು ಯೋಚನೆ ಮಾಡಿ ಜನರಿಗೆ ತೊಂದರೆ ಮಾಡ್ಕೊಂಡಾಗ ವೆರಿ ಇಂಪಾರ್ಟೆಂಟ್. ಸೊ ಅದು ಹೇಗಾಗ್ಬೇಕು ಅನ್ನೋದು ನಿಮ್ಗೆ ಕಲ್ಪನೆ ಇಲ್ಲಿ ರೆಡಿ ಬೇಗ ಒಂದು ಲೇಟ್ ಆಗ ನಾವು ಅದಕ್ಕೆ ಬೇಗ ಒಳ್ಳೇದು ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಇರುವವರು ಇಲ್ಲಿ ಹೆಚ್ಚಿನ ಮಾಡಿ ಸಪೋರ್ಟ್ ಇದ್ದಿಲ್ಲ, ಆಗ ಸಮಸ್ಯೆ ಬಂದು ನಾವು ಅವ್ರಿಗೆ ಅವರಿಂದಲೇ ಸಮಸ್ಯೆ ಕ್ರಿಯೇಟ್ ಆಗ್ತದೆ. ಏನು ಆಲ್ರೆಡಿ ಒಂದು ಟೀಮ್ ಅನ್ನು ಬಿಟ್ಟಿದ್ದೇನೆ, ಅದನ್ನು ನೋಡಿ ಸರಿ ಮಾಡಿ ಹೇಳಿ. ಬಂದರೆ ಆಗ್ಬೋದು ನೋಡಿ.
ಬಳವನ್ನು ಮಾಡಲೇ ಬರ್ತದೆ ಅಲ್ವಾ? ಮಾಡಿಕೊಡಿ
ಬಿಸಿಗೆ ರಜೆ ಹಾಕಿದ್ದಾರೆ 2000 ಅದು ಕ್ಲಿಯರ್ ಮಾಡಿಕೊಡಿ ಪಟ್ಟಣ ಕಟ್ಟಿ ಅಂತ ಸಮಸ್ಯೆ ಇಲ್ಲ ಕೊಡು ಪಟ್ಟಣ ಪಂಚಾಯತಿಗೆ ವ್ಯಾಪ್ತಿ ವ್ಯಾಪ್ತಿ ಬಸ್ ಅದ ವಾರ್ಡ್ ಮೂರು ನಾವು ಹಾಕಿ ಕೊಡೋದಿಲ್ಲ ಅದ್ರ ಬಗ್ಗೆ ಹಿಂದೆ ಎಂ ಪಿ ಸಾಹೇಬ್ ಹೇಳಿದ್ರು ಅದನ್ನ ಒಂದು ಅಂಕಿಅಂಶ ಕಲೆಕ್ಟ್ ಮಾಡ್ಬಿಟ್ಟು ಗೌರ್ಮೆಂಟಿಗೆ ಕಳಿಸ್ತೀವಿ ವಿಶೇಷ ಪ್ರಕರಣ ಅಂತ ಹೇಳಿ ಒಂದ್ಸಲ ಅವಕಾಶ ಕೊಡಿ ಅಂತ ಕೇಳಿದೆ ನನಗೆ ಮೊದಲನೇ ಸಭೆ ನಾನು ಇಂಡಿವಿಜುವಲಿ ಅಧಿಕಾರಿಗಳು ಅವ್ರ ಕಾಳಜಿ ಅವ್ರ ಪ್ರೀತಿ ಯಾವಾಗ ಶಾಸಕ ಘೋಷಣೆ ಆಗಿದೆ ಆ ಕ್ಷಣದಿಂದ ಅಂದರ್ಸಿನ ಅಪ್ರೋಚ್ ಆಗಿತ್ತು ನಮ್ಮ ಇಲಾಖೆ ಆಗು ಹೋಗು ಮತ್ತೆ ಏನಾಗಬೇಕು ಅನ್ನೋದನ್ನು ಹೇಳಿಕೊಂಡು ಇನ್ನು ನಾನು ಒಂದಷ್ಟು ಕಲ್ಪನೆ ತಾಲೂಕಿನ ಬಗ್ಗೆ ಹೊಂದಿದ್ದೇನೆ ಅದನ್ನು ಅವ್ರ ಜೊತೆ ಹಂಚಿಕೊಂಡಿದ್ದೇನೆ ಇನ್ನೊಂದಷ್ಟು ಜನ ಅಧಿಕಾರಿಗಳು ಇವತ್ತೇ ಸಿಕ್ಕಿದ್ದಾರೆ ಇನ್ನೊಂದಷ್ಟು ಜನ ವಿಷಯವನ್ನು ಹೇಳಿದ್ದಾರೆ ಇವತ್ತಿನ ಮೊದಲನೇ ಸಭೆಯಲ್ಲಿ ನಮ್ದೇನು ಕಲ್ಪನೆ ಇದೆ ಒಂದು ನಮ್ಮ ಸುಂದರ ಬೆಂಗಳೂರು ಏನಿದೆ ಅದನ್ನು ಸಂಪ್ರದ ಬೆಂಗಳೂರು ಮಾಡಬೇಕು ಅಂತ ಹೇಳಿ ಕಲ್ಪನೆ ಇಟ್ಕೊಂಡಿದ್ದೇವೆ ಅದಕ್ಕೆ ಇಲಾಖೆಗಳಿಂದ ಇಲಾಖಾವಾರು ಮಾಹಿತಿ ಅವಶ್ಯಕತೆ ಅಗತ್ಯತೆ ಅದನ್ನೆಲ್ಲ ಕೇಳ್ಕೊಂಡಿದ್ದೇವೆ ನಮ್ಮ ಕಂಪ್ಲೇಂಟ್ ಹೆಚ್ಚು ಹೇಳಿದ್ದೆ ಬಂದುದಕ್ಕಿಂತ ಅವರ ಸಮಸ್ಯೆಯನ್ನು ಹೆಚ್ಚು ಕೇಳ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದೇವೆ ಅವರ ಕಡೆಯಿಂದ ರಿಪೋರ್ಟ್ ತುಂಬ ಇಲಾಖೆಗಳಲ್ಲಿ ಸ್ಟಾಫ್ ಇಲ್ಲ ಹೊಸದಾಗಿ ರಚನೆಯಾದ ತಾಲೂಕು ಕೆಲವು ಡಿಪಾರ್ಟ್ಮೆಂಟ್ಗಳು ಕುಂದಾಪುರ ತಾಲೂಕಿನಿಂದ ಆಪರೇಟ್ ಆಗ್ತಿದ್ದಾರೆ ಕೆಲವು ಡಿಪಾರ್ಟ್ಮೆಂಟ್ ಜಿಲ್ಲೆಯಿಂದ ಆಪರೇಟ್ ಆಗ್ತದೆ ಹೀಗೆಲ್ಲ ಒಂದಷ್ಟು ಇದೆ ಅದನ್ನು ಎಲ್ಲರ ಪರವಾಗಿ ವಾಪಸ್ ಇಲ್ಲಿ ನಮ್ಮ ಎದುರಿಗೆ ಬಂದ ಇಬ್ಬರು ತಹಸೀಲ್ದಾರು ಮತ್ತು ಡಿ ಸಿ ಅವರಿಗೆ ಅವ್ರ ಮೂಲಕ ಹೋಗಿ ಆಯಾ ಇಲಾಖೆಗೆ ಸ್ಟಾಫ್ ಪ್ರೊವೈಡ್ ಮಾಡಲಿಕ್ಕೆ ಬೇಕಾದಂಥ ಪ್ರಯತ್ನ ನಿಮ್ಮ ಕಡೆಯಿಂದಲೂ ಒಂದು ಒತ್ತಡ ಇರಲಿ ಎಂಬುದನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ ಏನೋ ಒಂದಷ್ಟು ಕನಸು ಇಟ್ಕೊಂಡಿದ್ದೇವೆ ಯೋಚನೆ ಇಟ್ಕೊಂಡಿದ್ದೇವೆ ಸ್ಟಾಫೇ ಇಲ್ಲ ಅನ್ನುವಂಥದ್ದು ಸ್ಟಾಫ್ ಇಲ್ಲ ಅಂದರೆ ನಿಮ್ಮ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ನೀವು ಫಾಲೋಅಪ್ ಮಾಡಬೇಕು ಇದು ತಹಸೀಲ್ದಾರ್ ಬೆನ್ನಿಗೆ ನಿಲ್ಲಬೇಕು ನಾನು ಬೆನ್ನಿಗೆ ನಿಲ್ತೇನೆ ಸರ್ಕಾರದ ಒಂದು ಒತ್ತಡ ಹಾಕಿ ಅದನ್ನೆಲ್ಲ ಪ್ರೊವೈಡ್ ಮಾಡುವಂಥದ್ದು ಟಾರ್ಗೆಟ್ ಹಾಗಂತೇಳಿ ಸ್ಟಾಫ್ ಇಲ್ಲ ಅಂತ ಹೇಳಿ ಯಾವುದೇ ಕೆಲಸ ನಿಲ್ಲಿಸುವಾಗಿಲ್ಲ ಇನ್ನು ಕೆಲವು ಅದೇನು ಅವೈಜ್ಞಾನಕ್ಕೆ ಹೇಳ್ತೇವೆ ಕೆಲವೊಮ್ಮೆ ಸರ್ಕಾರ ಕಾನೂನುಗಳು ಅಂತ ಜನಸಾಮಾನ್ಯ ಬೈಯುವುದಿಲ್ಲ ಅದಕ್ಕೆ ಸರಿಯಾಗಿ ಇನ್ನೊಂದು 6000 ರೂಪಾಯಿ ಬಾಕಿ ಮತ್ತೊಂದು ಕಡೆಯಲ್ಲಿ 2000 ರೂಪಾಯಿ ಬಾಕಿ ಅದು ಎಷ್ಟು ವೈಜ್ಞಾನಿಕವೋ ಎಂಥದ್ದು ನಮಗೂ ಗೊತ್ತಾಗಲಿಲ್ಲ ಅಂತೂ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಅಂದ್ಕೊಡೋಣ ಕೆಲವೊಮ್ಮೆ ದೊಡ್ಡ ಸಮಸ್ಯೆಗಳು ಒಳ್ಳೆ ಅಧಿಕಾರಿಗಳಿದ್ದರು ಜನರ ಸಹಯೋಗ ಸಿಕ್ಕಿದೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಕನಿಷ್ಠ ಒಂದು ಸಮಾಧಾನ ಅದನ್ನು ಮಾಡ್ಬೋದು ಅಂತ ಪ್ರಸಿದ್ಧಾರಿಂದ ನಾವು ಅದನ್ನು ನಿರೀಕ್ಷೆ ಮಾಡಿದ್ದೆ ಅವ್ರು ಹೇಳಿದ್ದಾರೆ 1000 ರೂಪಾಯಿ ಫೈಲ್ ಇದೆ ಹೇಳಿದೆ ನಾನು 1 ತಿಂಗಳ 2 ತಿಂಗಳ ಅಂತ ಹೇಳಿ 4 ತಿಂಗಳೊಳಗೆ ಎಲ್ಲ ಕ್ಲಿಯರ್ ಮಾಡಿಕೊಡ್ತೇನೆ ಅಂತ ಹೇಳಿ ಒಂದು ವಿಶ್ವಾಸ ಮಾಡ್ಬೋದು ಅಂತ ಬೆಂಗಳೂರು ತಾಲೂಕಿನ ಸಮಸ್ಯೆ ನಿಮಗೆ ಬಂತು ಅಲ್ಲಿ ಒಟ್ಟದ ಮನಶಕ್ತದಲ್ಲಿ ಅವರ ಕೋಆರ್ಡಿನೇಷನ್ ಅಂತ ಹೇಳಿದ್ರೆ ಅವ್ರು ಇಂಡಿವಿಜುವಲಿ ಬೇರೆ ಬೇರೆ ಆನ್ಸರ್ ಕೊಡ್ತಾರೆ ಡಿ ಸಿ ಅವರ ಹತ್ರ ಮನೆ ಹೋಗ್ತಿದ್ರು ಅದನ್ನು ಸರಿ ಮಾಡ್ತೇವೆ ಅನ್ನೋಂಥ ಜವಾಬ್ದಾರಿ ಜಾಗದಲ್ಲಿ ಅವರು ತಕ್ಷಣ ಅದಕ್ಕೆ ಪರಿಹಾರ ಏನಾದರೂ ಹೇಳಿ 6000 ಫೈಲ್ ಪೆಂಡಿಂಗ್ ಇದೆ ಯಾವಾಗ ಅಂತ ಕೇಳಲಿಕ್ಕೆ ಉತ್ತರದಾಯಿಗಳ ನಿಂತ ಪರಿಸ್ಥಿತಿ ಇದೆ ಬಟ್ ಒಂದು ಪ್ರೀತಿಯಿಂದ ಕೇಳ್ಕೊಳ್ತಿದ್ದೇವೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅಂಥದ್ದಲ್ಲಿ ಇಡಬಾರ್ದು ನಮ್ಮ ತಾಲೂಕು ಬೆಳೀತಾ ಇರುವಂಥ ತಾಲೂಕು ನಮ್ಮ ಮುಗ್ಧ ಜನರು ಇರುವಂಥ ತಾಲೂಕು ಜನರಿಗೆ ತೊಂದರೆ ಆಗುವಂಥ ಫೈಲ್ಗಳನ್ನ ರಾಶಿ ಇಟ್ಕೊಂಡು ಇಷ್ಟು ಜನ ಮಾಡೋದೇನು ಸರ್ಕಾರಿ ಅಧಿಕಾರಿಗಳಿರ್ಬೋದು ಜನಪ್ರತಿನಿಧಿಗಳು ನಾವು ಮಾಡೋದೇನು ಸೊ ಯಾರದ್ದು ವಿರುದ್ಧ ತೆರಬೇಕು ನಾವು ಅನ್ನುವಂಥ ಪ್ರಶ್ನೆ ಬರ್ತದೆ ಹಾಗಾಗಿ ಸ್ವಲ್ಪ ಕಾಳಜಿಯಿಂದ ಇವತ್ತೇನು ಅಹವಾಲುಗಳು ಬಂದಿದೆ ಏನು ಚರ್ಚೆಗಳಾಗಿದೆ ಅದಕ್ಕೆಲ್ಲದಕ್ಕೂ ನಾವು ಉತ್ತರ ಪಡ್ಕೊಡೋಣ ಪ್ರೀತಿ ಸಾಮರಸ್ಯದಿಂದ ಹೋಗೋಣ ಅದಕ್ಕೆ ಪೂರಕವಾದ ಮಾನಸಿಕತೆ ಆಟಿಟ್ಯೂಡ್ ಇರಲಿ ನೀವು ಮಾಡುವಾಗ ಅಂತ ಒಂದು ಆಟಿಟ್ಯೂಡ್ ಇರಲಿ ನಾನೆಲ್ಲ ನನಗೆ ಗೊತ್ತಿಲ್ಲ ಅನ್ನೋದಕ್ಕೆ ಬೇಡ ಬಹುಶಃ ಮುಂದಿನ ದಿನಗಳಲ್ಲಿ ಇಂಥದ್ದು ಇರೋದಿಲ್ಲ ಅಂತ ಅಂದ್ಕೊಳ್ತೇನೆ ಅದನ್ನು ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಸಾಲ್ವ್ ಮಾಡ್ಕೊಳ್ಳಿ ಸೊ ಅಲ್ಲಿಗೆ ಒಂದು ತಾಲೂಕನ್ನು ಸಮೃದ್ಧವಾಗಿ ಕಟ್ಟಲಿಕ್ಕೆ ಎಲ್ಲ ಅಧಿಕಾರಿಗಳದ್ದು ಸಾಮಾಜಿಕ ಕಾರ್ಯಕರ್ತರದ್ದು ಮಾಧ್ಯಮದವರದ್ದು ಎಲ್ಲ ಸಹಾಯವನ್ನು ಕೇಳ್ತಿದ್ದೇನೆ ಸಭೆಯಿಂದ ಸಭೆಗೆ ನಾನು ಇರೋದಿಲ್ಲ ನಾನು ಸಭೆಯೊಳಗೂ ಇರ್ತೇನೆ ಸಭೆ ಬೆನ್ನಿಗೂ ಇರ್ತೇನೆ ಸಭೆ ಆಗದೆ ಇದು ಚಿಂತೆ ಇಲ್ಲ ಇಂಡಿವಿಜುವಲ್ ನಾನು ರಿಪೋರ್ಟ್ ಕೇಳಿದ್ದೇನೆ ನಾನು ಅದನ್ನ ರೆಗ್ಯುಲರ್ ಫಾಲೋಅಪ್ ಮಾಡ್ತೇನೆ ನನಗೆ ಆಯಾ ರಿಪೋರ್ಟ್ಗಳು ಬೇಕು ಮುಂದಿನ ಸಭೆಯಲ್ಲಿ ಕೊಡ್ತೇವೆ ಅನ್ನೋ ಸಬ್ಜೆಕ್ಟ್ ಇಲ್ಲ ನಿಮ್ಮ ಇಂಟ್ರೆಸ್ಟಿಂಗ್ ಮೇಲೆ ಇವತ್ತು ಕೊಟ್ಟರೆ ನಾಳೆ ಕೊಟ್ಟರೆ ನಾನು ಖುಷಿ ಪಡ್ತೇನೆ ಆದರೆ ಕೊನೆಗೆ ಒಂದು 10 ದಿವಸ 15 ದಿವಸದಲ್ಲೂ ನಾನು ವಾಪಸ್ ಕೇಳ್ತೇನೆ ನಮ್ಮೆಲ್ಲರ ಸಹಕಾರ ಇರಲಿ ಪ್ರೀತಿ ಇರಲಿ ಒಂದು ಊರಿಗೆ ಕೆಲಸ ಮಾಡ್ತೇವೆ ಸಾಮಾಜಿಕ ಕೆಲಸ ಮಾಡ್ತಿದ್ದೇವೆ ಸೇವೆ ಮಾಡ್ತಿದ್ದೇವೆ ಅನ್ನೋ ಮನೋಭಾವದಲ್ಲಿ ಇವತ್ತಿನ ಸಭೆಯಲ್ಲೆಲ್ಲ ಸಮ್ಮರಿಯನ್ನು ಆದಷ್ಟು ಬೇಗ ಫಾಲೋಅಪ್ ಮಾಡುವಾಗ ಎಲ್ಲ ಅಧಿಕಾರಿಗಳನ್ನು ಕೇಳ್ತಾನೆ ಬೆಂಬಲಕ್ಕಾಗಿ ಮಾಧ್ಯಮ ಮತ್ತು ಸಾಮಾಜಿಕ ಕಾರ್ಯಕರ್ತರ ಸಹಾಯವನ್ನು ಕೇಳ್ತಾ ನನ್ನ ಮಾತು ಬೆಳೆಸ್ತೇನೆ.